ಹಲೋ ಎಸ್ ಇನ್ ದಿಸ್ ವಿಡಿಯೋ ಲೆಸನ್ ಐ ಶೆಲ್ ಬಿ ಎಕ್ಸ್ಪ್ಲೈನಿಂಗ್ ಅಬೌಟ್ ಕಂಪ್ಯೂಟರ್ ಮೆಮೊರಿ ಫ್ರಮ್ ದಿ ಫಸ್ಟ್ ಚಾಪ್ಟರ್ ದಟ್ ಈಸ್ ಟಿಪಿಕಲ್ ಕಾನ್ಫಿಗರೇಷನ್ ಆಫ್ ಕಂಪ್ಯೂಟರ್ಸ್ ಸೊ ನೋಡಿ ಈ ಒಂದು ವಿಡಿಯೋ ಲೆಸನ್ನಲ್ಲಿ ನಾನು ಕಂಪ್ಯೂಟರ್ ಮೆಮೊರಿ ಅಂದರೆ ಏನಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಕಂಪ್ಯೂಟರ್ ಮೆಮೊರಿ ಎಕ್ಸ್ಪ್ಲೈನ್ ಮಾಡೋ ಮುಂಚೆ ಫಸ್ಟ್ ವಿ ಹ್ಯಾವ್ ಟು ನೋ ದಿ ಡಿಫ್ರೆನ್ಸ್ ಬಿಟ್ವೀನ್ ಕಂಪ್ಯೂಟರ್ ಮೆಮೊರಿ ಅಂಡ್ ಕಂಪ್ಯೂಟರ್ ಸ್ಟೋರೇಜ್ ಸೊ ಕಂಪ್ಯೂಟರ್ ಮೆಮೊರಿ ಅಂದರೆ ಏನೋ ಮತ್ತೆ ಕಂಪ್ಯೂಟರ್ ಸ್ಟೋರೇಜ್ ಅಂದರೆ ಏನಂತ ಡಿಫ್ರೆನ್ಸ್ ನೋಡೋಣ ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಸೊ ಇಲ್ಲಿ ಇಮೇಜಸ್ ಪ್ಲೇಸ್ ಮಾಡಿದ್ದೀನಿ ನೋಡಿ ಇದು ಕಂಪ್ಯೂಟರ್ ಮೆಮೊರಿ ಅಂಡ್ ದಿಸ್ ಒನ್ ಇಸ್ ಕಂಪ್ಯೂಟರ್ ಸ್ಟೋರೇಜ್ ಅಂತ ಡಿಫ್ರೆನ್ಸ್ ಇಷ್ಟ ಸೊ ಕಂಪ್ಯೂಟರ್ ಮೆಮೊರಿ ಮತ್ತು ಕಂಪ್ಯೂಟರ್ ಸ್ಟೋರೇಜಲ್ಲಿ ಏನಾಗತ್ತಪ್ಪ ಅಂದರೆ ಕಂಪ್ಯೂಟರ್ ಮೆಮೊರಿಯಲ್ಲಿ ಇನ್ಫಾರ್ಮೇಷನ್ನು ಟೆಂಪರರಿಯಾಗಿ ಏನಾಗುತ್ತೆ ಸ್ಟೋರ್ ಆಗುತ್ತೆ ವೆರ್ ಆಸ್ ಕಂಪ್ಯೂಟರ್ ಸ್ಟೋರೇಜ್ ಬಂದಾಗ ಸೊ ಇದರಲ್ಲಿ ನಾವು ಕೊಡುವಂತಹ ಡೇಟಾ ಆಗಿರಬಹುದು ಇನ್ಫಾರ್ಮೇಷನ್ ಏನಾದರೂ ಆಗಿರಲಿ ಅದೆಲ್ಲ ಏನಾಗ ಏನಾಗಿರತ್ತಪ್ಪ ಅಂದರೆ ಪರ್ಮನೆಂಟಾಗಿ ನಮ್ಮ ಒಂದು ಕಂಪ್ಯೂಟರ್ ಸಿಸ್ಟಮಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಲೈಕ್ ನಾವು ಕಂಪ್ಯೂಟರ್ ಸಿಸ್ಟಮ್ನ ಯೂಸ್ ಮಾಡ್ತಾ ಇದ್ದಾಗ ಸೊ ನಾವೇನಾದರೂ ಫೈಲ್ಸ್ ಆರ್ ಒಂದು ಡಾಕ್ಯುಮೆಂಟಲ್ಲಿ ಏನಾದರೂ ಟೈಪ್ ಮಾಡ್ತಾ ಇದ್ದರೆ ಸಡನ್ನಾಗಿ ಪವರ್ ಏನಾದರೂ ಅಂದ್ರೆ ಸೊ ನಾವು ಮಾಡ್ತಾ ಇರುವಂತಹ ಕಂಟೆಂಟ್ ಎಲ್ಲ ಏನಾಗತ್ತೆ ಪವರ್ ಹೋಗಿದ ತಕ್ಷಣ ಎಲ್ಲ ಕಂಟೆಂಟ್ ಎರೇಸ್ ಆಗಿಬಿಡತ್ತೆ ಓಕೆ ಸೊ ಇದನ್ನು ಕಂಪ್ಯೂಟರ್ ಮೆಮೊರಿ ಅಂತ ಕರಿತೀವಿ ಲೈಕ್ ಇನ್ಫಾರ್ಮೇಶನ್ ಎಲ್ಲ ಏನಾಗ್ತಾ ಇರತ್ತಪ್ಪ ಅಂದರೆ ಆಗಿರುತ್ತೆ ಸೊ ಸೇವ್ ಮಾಡಲಿಲ್ಲ ಅಂದರೆ ಸೊ ಅದೇನಾಗಿಬಿಡತ್ತೆ ಎಲ್ಲ ಎರೇಸ್ ಆಗಿಬಿಡತ್ತೆ ವೆರ್ಯಾಸ್ ಕಂಪ್ಯೂಟರ್ ಸ್ಟೋರೇಜ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಸೊ ನಾವೇನೆಲ್ಲ ಡೇಟಾ ಮತ್ತೆ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ತಾ ಇರ್ತೀವೋ ಸೊ ಅದೆಲ್ಲ ಏನಾಗಿರತ್ತೆ ಪರ್ಮನೆಂಟ್ ಆಗಿ ಸ್ಟೋರ್ ಆಗಿರುತ್ತೆ ಈವನ್ ಇಫ್ ದಿ ಪವರ್ ಗೋಸ್ ಆಫ್ ಪವರ್ ಏನಾದರೂ ಹೋದ್ರೂ ಸಹ ಸೊ ಈ ಒಂದು ಡಿವೈಸಸ್ ಅಲ್ಲಿ ಸ್ಟೋರ್ ಆಗಿರುವಂತಹ ಇನ್ಫಾರ್ಮೇಶನ್ ಎಲ್ಲ ಏನಾಗಿರತ್ತೆ ಪರ್ಮನೆಂಟ್ ಆಗಿರುತ್ತೆ ಓಕೆ ಸೊ ಬಟ್ ಇಲ್ಲಿ ಕಂಪ್ಯೂಟರ್ ಮೆಮೊರಿ ಅಂತ ಬಂದಾಗ ಸೊ ರೋಮ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ರೀಡ್ ಓನ್ಲಿ ಮೆಮೊರಿ ಅಂತ ಸೊ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬಂದು ರ್ಯಾಮ್ ಅಂತ ರ್ಯಾಂಡಮ್ ಆ್ಯಕ್ಸಿಸ್ ಮೆಮೊರಿ ಅಂತ ಸೊ ನಾವೇನೆಲ್ಲ ಇನ್ಫಾರ್ಮೇಷನ್ನ ಟೈಪ್ ಮಾಡ್ತಾ ಇರ್ತೀವೋ ಸೊ ಅವರ ಒಂದು ಡಾಕ್ಯುಮೆಂಟ್ ನಾವು ಏನಾದರೂ ಕೆಲಸ ಮಾಡ್ತಿದ್ರೆ ಕಂಪ್ಯೂಟರ್ ಸಿಸ್ಟಮಲ್ಲಿ ಅದೆಲ್ಲ ಏನಾಗ್ತಾ ಇರೋದಪ್ಪ ಅಂದರೆ ನಾವು ಸೇವ್ ಮಾಡ್ತಿಲ್ಲ ಅಂದರೆ ರ್ಯಾಮಲ್ ಸ್ಟೋರ್ ಆಗಿರುತ್ತೆ ಸೊ ಆ್ಯಸ್ ಸೂನ್ ಆ್ಯಸ್ ವಿ ಸೇವ್ ದಿ ಫೈಲ್ ಆರ್ ಸಮ್ ಡಾಕ್ಯುಮೆಂಟ್ಸ್ ನಾವ್ ಏನಾದ್ರೂ ಸೇವ್ ಮಾಡ್ತಿದೀವಿ ಅಂದ್ರೆ ಅದೆಲ್ಲ ಏನಾಗ್ತಾ ಇರುತ್ತೆ ರೋಮಸ್ ಸ್ಟೋರ್ ಆಗಿರುತ್ತೆ ಸೊ ರೋಮ್ ಇಸ್ ಪರ್ಮನೆಂಟ್ ಇನ್ ನೇಚರ್ ಆಗಿರುತ್ತೆ ಇದರಲ್ಲೂ ಸಹ ಟೆಂಪರರಿ ಮತ್ತೆ ಪರ್ಮನೆಂಟ್ ಇದೆ ಅದರಲ್ಲಿ ಕಂಪ್ಯೂಟರ್ ಮೆಮೊರಿ ಓಕೆ ಸೊ ಡೆಫಿನೇಷನ್ ನೋಡೋಣ ದಿ ಕಂಪ್ಯೂಟರ್ ಮೆಮೊರಿ ರೆಫರ್ಸ್ ಟು ದಿ ಎಲೆಕ್ಟ್ರಾನಿಕ್ ಸ್ಟೋರಿಂಗ್ ಸ್ಪೇಸ್ ಸೊ ಎಲೆಕ್ಟ್ರಾನಿಕ್ ಸ್ಟೋರಿಂಗ್ ಸ್ಪೇಸ್ ಫಾರ್ ಏನ್ ಸ್ಟೋರ್ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಮತ್ತೆ ಡೇಟಾನ ಸೊ ಇನ್ಸ್ಟ್ರಕ್ಷನ್ಸ್ ಅಂತ ಬಂದ್ರೆ ಸೆಟ್ ಆಫ್ ಕಮ್ಯಾಂಡ್ಸ್ ನಾವ್ ಏನ್ ಕಮ್ಯಾಂಡ್ಸ್ ಕೊಡ್ತೀವೋ ಸೊ ಅದನ್ನ ಏನಂತ ಕರಿತೀವಿ ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ ಡೇಟಾ ಅನ್ನೋದು ನಾರ್ಮಲ್ ಆಗಿ ಇಟ್ಸ್ ಎ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಓಕೆ ಸೊ ಏನಕ್ಕೆ ಎಲೆಕ್ಟ್ರಾನಿಕ್ ಸ್ಟೋರಿಂಗ್ ಸ್ಪೇಸ್ ಅಲ್ಲಿ ನಾವು ಡೇಟಾನ ಮತ್ತೆ ಇನ್ಸ್ಟ್ರಕ್ಷನ್ಸ್ ನ ಸ್ಟೋರ್ ಮಾಡ್ತೀವಿ ಅಂದ್ರೆ ಬಿಕಾಸ್ ಇನ್ ಅವರ್ ಕಂಪ್ಯೂಟರ್ ಸಿಸ್ಟಮ್ ವಿ ಹ್ಯಾವ್ ಎ ಪ್ರೊಸೆಸರ್ ಸೊ ಈ ಒಂದು ಪ್ರೊಸೆಸರ್ ಏನು ಮಾಡತ್ತಪ್ಪ ಅಂದ್ರೆ ನಮ್ಮ ಒಂದು ಕಂಪ್ಯೂಟರ್ ಸಿಸ್ಟಮ್ದು ಮೆಮೊರಿಯಲ್ಲಿ ಸ್ಟೋರ್ ಆಗಿರುವಂತಹ ಎಲ್ಲ ಡೇಟಾ ಇನ್ಸ್ಟ್ರಕ್ಷನ್ಸ್ ಪ್ರೋಗ್ರಾಮ್ಸ್ ಇವನ್ನೆಲ್ಲ ಮಾಡತ್ತೆ ಎಕ್ಸಿಕ್ಯೂಷನ್ ಮಾಡತ್ತೆ ಸೊ ಈ ದಟ್ಸ್ ದ ರೀಸನ್ ನಾವೇನು ಮಾಡಬೇಕಪ್ಪ ಅಂದರೆ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ನ ಸೊ ಒಂದು ಮೆಮೊರಿಯಲ್ಲಿ ಒಂದು ಸ್ಟೋರೇಜ್ ಸ್ಪೇಸಲ್ಲಿ ಏನು ಮಾಡಬೇಕಾಗತ್ತೆ ಸ್ಟೋರ್ ಮಾಡಬೇಕಾಗತ್ತೆ ದಿ ಎಲೆಕ್ಟ್ರಾನಿಕ್ ಸ್ಟೋರಿಂಗ್ ಸ್ಪೇಸ್ ಫಾರ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಡೇಟಾ ವೇರ್ ದಿ ಕಂಪ್ಯೂಟರ್ಸ್ ಪ್ರೊಸೆಸರ್ ರೀಚ್ ಕ್ವಿಕ್ಲಿ ತುಂಬ ಫಾಸ್ಟ್ ಆಗಿ ಏನಾಗತ್ತೆ ರೀಚ್ ಆಗುತ್ತೆ ಓಕೆ ದಿಸ್ ಇಸ್ ಆಲ್ ಅಬೌಟ್ ಕಂಪ್ಯೂಟರ್ ಮೆಮೊರಿ ನೆಕ್ಸ್ಟ್ ಕಂಪ್ಯೂಟರ್ ಸ್ಟೋರೇಜ್ ಇದೆ ಅಬ್ಸರ್ವ್ ಮಾಡಿ ಇಟ್ ರೆಫರ್ಸ್ ಟು ಪರ್ಮನೆಂಟ್ ಕಂಪ್ಯೂಟರ್ ಮೆಮೊರಿ ಏನಿದು ಪರ್ಮನೆಂಟ್ ಕಂಪ್ಯೂಟರ್ ಮೆಮೊರಿ ದಟ್ ಸ್ಟೋರ್ಸ್ ಆಲ್ ದಿ ಡೇಟಾ ಫೈಲ್ಸ್ ಅಂಡ್ ಇನ್ಸ್ಟ್ರಕ್ಷನ್ಸ್ ಈವನ್ ಆಫ್ಟರ್ ದಿ ಕಂಪ್ಯೂಟರ್ ಸಿಸ್ಟಮ್ ಇಸ್ ಟರ್ನ್ ಆಫ್ ಸೊ ನಾ ಕಂಪ್ಯೂಟರ್ ಸಿಸ್ಟಮ್ನ ಟರ್ನ್ ಆಫ್ ಮಾಡಿದ್ರೂ ಸಹ ನಾವು ಸ್ಟೋರ್ ಮಾಡಿರೋಂತಹ ಡೇಟಾ ಫೈಲ್ಸು ಮತ್ತು ಇನ್ಸ್ಟ್ರಕ್ಷನ್ಸ್ ಎಲ್ಲ ಏನಾಗಿರತ್ತೆ ಪರ್ಮನೆಂಟ್ ಆಗಿರುತ್ತೆ ಓಕೆ ಫಾರ್ ಎಕ್ಸಾಂಪಲ್ ಬೆಟರ್ ಎಕ್ಸಾಂಪಲ್ ಬಂದು ಹಾರ್ಡ್ ಡಿಸ್ಕ್ ಆಗಿರಬಹುದು ನೆಕ್ಸ್ಟ್ ಪೆನ್ ಡ್ರೈವ್ಸ್ ಸಿ ಡಿ ವಿ ಡಿ ಇವೆಲ್ಲ ಏನು ಸ್ಟೋರೇಜ್ ಡಿವೈಸಸ್ ಓಕೆ ಡಿಫ್ರೆನ್ಸ್ ಅರ್ಥ ಆಗಿದೆ ಅನ್ಕೊಂತೀನಿ ಐ ಐ ಹೋಪ್ ಯು ಪೀಪಲ್ ಆರ್ ಗೆಟಿಂಗ್ ವಾಟ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಸೊ ದಿಸ್ ಇಸ್ ದಿ ಸ್ಮಾಲ್ ಡಿಫ್ರೆನ್ಸ್ ಬಿಟ್ವೀನ್ ಕಂಪ್ಯೂಟರ್ ಮೆಮೊರಿ ಅಂಡ್ ಕಂಪ್ಯೂಟರ್ ಸ್ಟೋರೇಜ್ ಓಕೆ ನೆಕ್ಸ್ಟು ಸೊ ಅಸ್ ಡಿಸ್ಕಸ್ ಅಬೌಟ್

ರಿಸಲ್ಟ್ಸ್ ಸೊ ಈ ಡೇಟಾ ಇನ್ಸ್ಟ್ರಕ್ಷನ್ಸ್ ಮತ್ತು ರಿಸಲ್ಟ್ಸ್ ಏನೆಲ್ಲ ಇರುತ್ತೋ ಇದನ್ನೆಲ್ಲ ಸೊ ನಮ್ಮ ಹತ್ರ ಕಡಿಮೆ ಸ್ಟೋರೇಜ್ ಇರುತ್ತೆ ದಟ್ಸ್ ದ ರೀಸನ್ ನಾವೇನು ಮಾಡ್ತೀವಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೆಮೊರಿನ ಯೂಸ್ ಮಾಡ್ಕೊತೀವಿ ಆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಮೊರಿ ಯಾವುದು ಅಂತ ಇವಾಗ ಡಿಸ್ಕಸ್ ಮಾಡೋಣ ಒಂದು ಇಂಟರ್ನಲ್ ಮೆಮೊರಿ ಅಂತಿದೆ ಇನ್ನೊಂದು ಸೆಕೆಂಡ್ರಿ ಮೆಮೊರಿ ಅಂತ ಸೊ ಲೆಟ್ ಲೆಟಸ್ ಡಿಸ್ಕಸ್ ಅಬೌಟ್ ಇಂಟರ್ನಲ್ ಮೆಮೊರಿ ಸೊ ಇಂಟರ್ನಲ್ ಮೆಮೊರಿ ಅಂದರೆ ಇನ್ಸೈಡ್ ದಿ ಸಿಸ್ಟಮ್ ಇರೋದು ಸೊ ಅದನ್ನು ಏನಂತ ಕರಿತೀವಿ ನಾವು ಇಂಟರ್ನಲ್ ಮೆಮೊರಿ ಅಂತ ಇಂಟರ್ನಲ್ ಮೆಮೊರಿ ಇನ್ಕ್ಲೂಡ್ಸ್ ರಿಜಿಸ್ಟರ್ಸ್ ಸೊ ರೆಜಿಸ್ಟರ್ಸ್ ಅಂದ್ರೆ ಏನಂತ ನೆಕ್ಸ್ಟ್ ಸ್ಲೈಡ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವಿ ಹ್ಯಾವ್ ಕ್ಯಾಚ್ ಮೆಮೊರಿ ಅಂಡ್ ದೆನ್ ಪ್ರೈಮರಿ ಮೆಮೊರಿ ಸೊ ಇವು ಮೂರು ಎಲ್ಲಿ ಪ್ರೆಸೆಂಟ್ ಇರುತ್ತೆ ಇಂಟರ್ನಲ್ ಮೆಮೊರಿಯಲ್ಲಿ ವಿಚ್ ಕ್ಯಾನ್ ಬಿ ಡೈರೆಕ್ಟ್ಲಿ ಆಕ್ಸೆಸ್ ಬೈ ದಿ ಪ್ರೊಸೆಸರ್ ಸೊ ನಾನು ಆಗ್ಲೇ ಅಂದೆ ನಿಮಗೆ ಸೊ ಏನಂದ್ರೆ ಪ್ರೊಸೆಸರ್ ಸೊ ಇಟ್ ಈಸ್ ಯೂಸ್ಡ್ ಫಾರ್ ಎಕ್ಸಿಕ್ಯೂಟಿಂಗ್ ದಿ ಪ್ರೋಗ್ರಾಮ್ಸ್ ಪ್ರೋಗ್ರಾಮ್ಸ್ ನ ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ನಾವೇನ್ ಮಾಡ್ತೀವಿ ಪ್ರೊಸೆಸರ್ನ ಯೂಸ್ ಮಾಡ್ತೀವಿ ಓಕೆ ಸೊ ಈ ಪ್ರೊಸೆಸರ್ ರಿಜಿಸ್ಟರ್ಸ್ನಾ ಮತ್ತು ಕ್ಯಾಚ್ ಮೆಮೊರಿನ ದೆನ್ ಪ್ರೈಮರಿ ಮೆಮೊರಿನ ಡೈರೆಕ್ಟಾಗಿ ಏನು ಮಾಡತ್ತೆ ಆಕ್ಸಿಸ್ ಮಾಡತ್ತೆ ಸೊ ಏನಕ್ಕೆಂದ್ರೆ ಬಿಕಾಸ್ ಇಟ್ ಈಸ್ ಆಲ್ ಇಂಟರ್ನಲ್ ಮೆಮೊರಿ ಅಂತ ಇವೆಲ್ಲ ಏನು ಇಂಟರ್ನಲ್ ಮೆಮೊರಿ ಓಕೆ ಇಟ್ ಈಸ್ ಯೂಸ್ಡ್ ಫಾರ್ ಟೆಂಪರರಿ ಸ್ಟೋರೇಜ್ ಆಫ್ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ಸ್ ಆನ್ ವಿಚ್ ದಿ ಪ್ರೊಸೆಸರ್ ಈಸ್ ಕರೆಂಟ್ಲಿ ವರ್ಕಿಂಗ್ ಸೊ ಇಂಟರ್ನಲ್ ಮೆಮೊರಿ ಏನಕ್ಕೆ ಯೂಸ್ ಮಾಡ್ತೀವಿ ಓನ್ಲಿ ಫಾರ್ ಟೆಂಪರರಿ ಸ್ಟೋರೇಜ್ಗೆ ಟೆಂಪರರಿ ಆಗಿ ಸ್ಟೋರ್ ಮಾಡಲಿಕ್ಕೆ ಏನು ಮಾಡ್ತೀವಿ ನಾವು ಇಂಟರ್ನಲ್ ಮೆಮೊರಿನ ಯೂಸ್ ಮಾಡ್ತೀವಿ ದೆನ್ ನೆಕ್ಸ್ಟ್ ಪಾಯಿಂಟ್ ಇದೆ ಇಂಟರ್ನಲ್ ಮೆಮೊರೀಸ್ ಫಾಸ್ಟೆಸ್ಟ್ ಅಮಾಂಗ್ ಆಲ್ ಅದರ್ ಮೆಮೊರೀಸ್ ಸೊ ಕಂಪೇರ್ ಮಾಡಿದೆ ಫಾರ್ ಎಕ್ಸಾಂಪಲ್ ಹಾರ್ಡ್ ಡಿಸ್ಗೆ ಗೆ ಒಂದು ಪೆನ್ ಡ್ರೈವ್ಸ್ಗೆ ಸಿ ಡಿಸು ಡಿ ವಿ ಡಿಸು ಇವೆಲ್ಲ ಏನಿದಾವೋ ಇದಕ್ಕೆ ಕಂಪೇರ್ ಮಾಡಿದ್ರೆ ಇಂಟರ್ನಲ್ ಮೆಮೊರಿ ಏನಾಗುತ್ತೆ ತುಂಬ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಸೊ ತುಂಬ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ದಟ್ಸ್ ಅ ರೀಸನ್ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಸೊ ತುಂಬ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ತುಂಬ ಕಾಸ್ಟ್ಲಿ ಆಗಿರುತ್ತೆ ದಟ್ಸ್ ಅ ರೀಸನ್ ಇದ್ರದ್ದು ಸ್ಟೋರೇಜ್ ಕೆಪಾಸಿಟಿ ಏನಾಗಿರತ್ತಪ್ಪ ಅಂದ್ರೆ ತುಂಬ ಲೆಸ್ ಆಗಿರುತ್ತೆ ಸ್ಟೋರೇಜ್ ಕೆಪಾಸಿಟಿ ಆಫ್ ಇಂಟರ್ನಲ್ ಮೆಮೊರಿ ಈಸ್ ವೆರಿ ಲೆಸ್ ಕಂಪೇರ್ಡ್ ಟು ಸೆಕೆಂಡ್ರಿ ಮೆಮೊರಿ ಓಕೆ ದೇರ್ ಫೋರ್ ಎ ವೆರಿ ಸ್ಮಾಲ್ ಪಾರ್ಟ್ ಆಫ್ ಇಂಟರ್ನಲ್ ಮೆಮೊರಿ ಈಸ್ ಯೂಸ್ಡ್ ಇನ್ ದಿ ಕಂಪ್ಯೂಟರ್ ಸಿಸ್ಟಮ್ ಕಂಪ್ಯೂಟರ್ ಸಿಸ್ಟಮಲ್ಲಿ ನಾವು ಇಂಟರ್ನಲ್ ಮೆಮೊರಿನ ತುಂಬ ಕಡಿಮೆ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ದಟ್ ಈಸ್ ಬಿಕಾಸ್ ಇಟ್ ಈಸ್ ವೆರಿ ಕಾಸ್ಟ್ಲಿ ಒಂದು ಸೊ ತುಂಬ ಏನಕ್ಕೆ ಸರ್ ಕಾಸ್ಟ್ಲಿ ಅಂತ ಕೇಳಿದ್ರೆ ಬಿಕಾಸ್ ಇಟ್ ಈಸ್ ವೆರಿ ಫಾಸ್ಟರ್ ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡುತ್ತೋ ಅಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಮತ್ತೆ ಸ್ಟೋರೇಜ್ ಸ್ಪೇಸ್ ಏನಾಗಿರುತ್ತೆ ತುಂಬ ಕಡಿಮೆ ಆಗಿರುತ್ತೆ ಓಕೆ ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಇಂಟರ್ನಲ್ ನೆಲ್ ಮೆಮೊರಿ ಸೊ ದೇರ್ ಆರ್ ಸಮ್ ಫ್ಯೂಚರ್ಸ್ ಆಫ್ ಇಂಟರ್ನಲ್ ಮೆಮೊರಿ ಕೆಲವೊಂದು ಫ್ಯೂಚರ್ಸ್ ಇದೆ ಇಂಟರ್ನಲ್ ಮೆಮೊರಿದು ನೋಡಿ ಆಗಲೇ ನಾನು ಪಾಯಿಂಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿಸಿದ್ದೇನೆ ಏನಂದರೆ ಇದ್ರದ್ದು ಸ್ಟೋರೇಜ್ ಕೆಪಾಸಿಟಿ ಏನೋ ತುಂಬ ಲೆಸ್ ಇರುತ್ತೆ ಯಾವ್ದ್ರದ್ದು ಇಂಟರ್ನಲ್ ಮೆಮೊರಿದು ಟೆಂಪರರಿ ಸ್ಟೋರೇಜ್ ಲಿಮಿಟೆಡ್ ಸ್ಟೋರೇಜ್ ಕೆಪಾಸಿಟಿ ಸ್ಟೋರೇಜ್ ಕೆಪ್ಯಾಸಿಟಿನೂ ತುಂಬ ಕಡಿಮೆ ಇದರಲ್ಲಿ ಏನೆಲ್ಲ ಸ್ಟೋರ್ ಆಗ್ತಾ ಇರತ್ತೋ ಅದೆಲ್ಲ ಏನಾಗಿರತ್ತೆ ಟೆಂಪರರಿ ಇನ್ ನೇಚರ್ ಆಗಿರತ್ತೆ ಸೊ ಮತ್ತೆ ಫಾಸ್ಟ್ ಆಗಿ ಆ್ಯಕ್ಸಿಸ್ ಮಾಡತ್ತೆ ಸ್ಟೋರೇಜ್ ಸ್ಪೇಸ್ ತುಂಬ ಕಡಿಮೆ ಓಕೆ ಟೆಂಪರರಿ ಆಗಿ ಸ್ಟೋರ್ ಆಗ್ತಾ ಇರತ್ತೆ ಮತ್ತೆ ಇದರಲ್ಲಿ ಶ್ಟೋರ್ ಆಗ್ತಿರೋಂತಹ ಎಲ್ಲ ಇನ್ಫಾರ್ಮೇಶನ್ ನಾವೇನು ಮಾಡ್ಬೋದು ಫಾಸ್ಟ್ ಆಗಿ ಆಕ್ಸಿಸ್ ಮಾಡ್ಬೋದು ದಟ್ಸ್ ದ ರೀಸನ್ ಇಟ್ ಈಸ್ ವೆರಿ ಹೈ ಕಾಸ್ಟ್ ಸೊ ದಿಸ್ ವಾರ್ ದಿ ಫೋರ್ ಫ್ಯೂಚರ್ಸ್ ಆಫ್ ಇಂಟರ್ನಲ್ ಮೆಮೊರಿ ಒಂದು ಟೆಂಪರರಿ ಸ್ಟೋರೇಜು ಮತ್ತೆ ಸ್ಟೋರೇಜ್ ಕೆಪಾಸಿಟಿ ಏನಾಗಿರತ್ತೆ ತುಂಬ ಕಡಿಮೆ ಆಗಿರುತ್ತೆ ಆಕ್ಸಿಸ್ ಸ್ಪೀಡ್ ಏನಾಗಿರುತ್ತೆ ತುಂಬಾ ಫಾಸ್ಟ್ ಆಗಿರುತ್ತೆ ಮತ್ತೆ ಕಾಸ್ಟ್ ತುಂಬಾ ಜಾಸ್ತಿ ಆಗಿರುತ್ತೆ ಓಕೆ ದಿಸ್ ವಾರ್ ದಿ ಫ್ಯೂ ಫ್ಯೂಚರ್ಸ್ ಆಫ್ ಇಂಟರ್ನಲ್ ಮೆಮೊರಿ ಅಂತ ನೋಡಿ ಇಲ್ಲಿದೆ ಇಂಟರ್ನಲ್ ಮೆಮೊರಿ ಒಂದು ಸ್ಲಾಟ್ ಇದೆ ಸೊ ಈ ಸ್ಲಾಟ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಸೊ ಒಂದು ಪಿ ಸಿ ಬಿ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ದಿಸ್ ಇಸ್ ರ್ಯಾಮ್ ಅಂತ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಒಂದು ಮೆಮೊರಿ ನಾನು ಏನ್ ಮಾಡ್ತೇನೆ ಇದರಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದೀನಿ ಓಕೆ ಸೊ ನೆಕ್ಸ್ಟ್ ನೋಡಿ ಒಂದು ಮೆಮೊರಿ ಆಕ್ಸೆಸಿಂಗ್ ಲೆವೆಲ್ಸ್ ಆಫ್ ದಿ ಪ್ರೊಸೆಸರ್ ಒಂದು ಡಯಾಗ್ರಾಮ್ ಇದೆ ಇದನ್ನ ಅಬ್ಸರ್ವ್ ಮಾಡಿ ನಮ್ಮ ಒಂದು ಪ್ರೊಸೆಸರ್ ಆಸ್ ಎಸ್ ಎಡ್ ಅರ್ಲಿಯರ್ ಸೊ ಏನಂದ್ರೆ ನೋಡಿ ನಮ್ಮ ಒಂದು ಪ್ರೊಸೆಸರ್ ಸೊ ಇಂಟರ್ನಲ್ ಮೆಮೊರಿಯಲ್ಲಿ ಇರುವಂತಹ ಕೆಲವೊಂದು ನ ಏನ್ ಮಾಡತ್ತೆ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡತ್ತೆ ವಿಚ್ ಕ್ಯಾನ್ ಬಿ ಡೈರೆಕ್ಟ್ಲಿ ಆಕ್ಸೆಸ್ ಬೈ ದಿ ಪ್ರೊಸೆಸರ್ ಯಾವ್ದು ರಿಜಿಸ್ಟರ್ಸು ಕ್ಯಾಚ್ ಮೆಮೊರಿ ಮತ್ತೆ ಪ್ರೈಮರಿ ಮೆಮೊರಿ ಸೊ ಯಾವ ಆರ್ಡ್ರಲ್ಲಿ ನಮ್ಮ ಒಂದು ಪ್ರೊಸೆಸರು ಈ ಮೆಮೊರಿ ಲೆವೆಲ್ಸ್ನ ಆಕ್ಸಿಸ್ ಮಾಡತ್ತೆ ಅಂತ ನೋಡೋಣ ನೋಡಿ ಇಲ್ಲಿ ಅರಾಮ್ ಆಗ್ತಿದೆ ಅಬ್ಸರ್ವ್ ಮಾಡಿ ಸೊ ಡೌನ್ಲೋಡ್ ಅರಾಮಾಗಿ ಸೊ ಇದೇನು ಇಂಡಿಕೇಟ್ ಮಾಡತ್ತೆ ಆಕ್ಸಿಸ್ ಟೈಮ್ ಸೊ ಲೈಕ್ ಟಾಪಿಂದ ಬಾಟಮ್ ಬಂದರೆ ಸೊ ಆಕ್ಸಿಸ್ ಟೈಮ್ ಏನಾಗ್ತಾ ಇರುತ್ತೆ ಇನ್ಕ್ರೀಸ್ ಆಗ್ತಾ ಇರತ್ತೆ ನೆಕ್ಸ್ಟ್ ಸ್ಟೋರೇಜ್ ಅಷ್ಟೇ ಟಾಪಿಂದ ಬಾಟಮ್ ಬಂದರೆ ಸ್ಟೋರೇಜ್ ಏನಾಗ್ತಾ ಇರುತ್ತೆ ಇನ್ಕ್ರೀಸ್ ಆಗ್ತಾ ಇರುತ್ತೆ ಸೊ ನೀವು ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ನೋಡಿ ರಿಜಿಸ್ಟರ್ಸ್ಗೆ ಸ್ಟೋರೇಜ್ ಕೆಪಾಸಿಟಿ ಏನಾಗಿರುತ್ತೆ ತುಂಬ ಕಡಿಮೆ ಇರುತ್ತೆ ಆಕ್ಸಿಸ್ ಟೈಮ್ ಏನೋ ತುಂಬ ಫಾಸ್ಟು ಮೀನ್ಸ್ ತುಂಬ ಕಡಿಮೆ ಟೈಮಲ್ಲಿ ಏನಾಗ್ಬಿಡುತ್ತೆ ಇದ್ರಲ್ಲಿ ಶೋರ್ ಆಗ್ತಾ ಇರೋವಂಥ ಇನ್ಫಾರ್ಮೇಶನ್ನ ಆಕ್ಸಿಸ್ ಮಾಡಬಹುದು ನೆಕ್ಸ್ಟು ಕ್ಯಾಚ್ ಮೆಮೊರಿಗೆ ಬಂದರೆ ಸೊ ರಿಜಿಸ್ಟರ್ಸ್ಗಿಂತ ಸ್ಟೋರೇಜ್ ಕೆಪಾಸಿಟಿ ಏನಾಗಿರುತ್ತೆ ಕ್ಯಾಚ್ ಮೆಮೊರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಆಕ್ಸಿಸ್ ಟೈಮ್ ಏನಾಗುತ್ತೆ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಮೀನ್ಸ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತೆ ಯಾವುದಕ್ಕೆ ಕ್ಯಾಚ್ ಮೆಮೊರಿಲಿ ಶ್ಟೋರ್ ಆಗಿರುವಂತಹ ಇನ್ಫಾರ್ಮೇಷನ್ನ ಆಕ್ಸಿಸ್ ಮಾಡಲಿಕ್ಕೆ ನೆಕ್ಸ್ಟು ಮೇನ್ ಮೆಮೊರಿ ಆರ್ ರ್ಯಾಮ್ ಅಂತಿದೆ ಸೊ ಇಲ್ಲೂ ಅಷ್ಟೇ ಸ್ಟೋರೇಜ್ ಕೆಪಾಸಿಟಿ ಏನಾಗ್ತಿದೆ ಜಾಸ್ತಿ ಆಗ್ತಿದೆ ನೆಕ್ಸ್ಟ್ ಲೈಟ್ಸ್ ಲೈಕ್ ಟಾಪಿಂದ ಬಾಟಮ್ ಹೋಗ್ತಾ ಇದ್ದಂಗೆ ಸೊ ಸ್ಟೋರೇಜು ಜಾಸ್ತಿ ಆಗತ್ತೆ ಆಕ್ಸಿಸ್ ಟೈಮ್ ಏನಾಗತ್ತೆ ಜಾಸ್ತಿ ಆಗತ್ತೆ ನೆಕ್ಸ್ಟ್ ವಿ ಮ್ಯಾಗ್ನೆಟಿಕ್ ಟೇಪ್ಸ್ ಅಂತ ಇದು ಸಹ ಒಂದು ಸ್ಟೋರೇಜು ಲೈಕ್ ಇಂಟರ್ನಲ್ ಮೆಮೊರಿಯಲ್ಲಿ ಪ್ರೆಸೆಂಟ್ ಆಗಿರೋದು ಸೊ ಇದ್ರದ್ದು ಸ್ಟೋರೇಜ್ ಏನಾಗ್ತಾ ಇರತ್ತೆ ಜಾಸ್ತಿ ಆಗ್ತಾ ಇರತ್ತೆ ಲೈಕ್ ಫಸ್ಟ್ ಯಾವುದು ರಿಜಿಸ್ಟರ್ಸು ನೆಕ್ಸ್ಟ್ ವಿ ಹಾವ್ ಕ್ಯಾಶ್ ಮೆಮೊರಿ ದೆನ್ ವಿ ಹವ್ ಮೈನ್ ಮೆಮೊರಿ ಅಟ್ ದೆನ್ ವಿ ಹಾವ್ ಮ್ಯಾಗ್ನೆಟಿಕ್ ಟೈಪ್ಸ್ ಈ ತರ ಇನ್ಕ್ರೀಸ್ ಆಗ್ತಾ ಇರತ್ತೆ ಪಿರಿಮಿಡ್ ಶೇಪ್ ಅಲ್ಲಿ ಓಕೆ ಇದರಲ್ಲಿ ಪ್ರೆಸೆಂಟ್ ಇರುವಂತಹ ಪ್ರತಿಯೊಂದು ಮೆಮೊರಿ ದಟ್ ಇಸ್ ರಿಜಿಸ್ಟರ್ಸ್ ಕ್ಯಾಚ್ ಮೆಮೊರಿ ಮೈನ್ ಮೆಮೊರಿ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ ಮಾಡ್ತೀನಿ ನೋಡಿ ರಿಜಿಸ್ಟರ್ಸ್ ಅಂತ ನೋಡಿ ಇದು ಒಂದು ರಿಜಿಸ್ಟರು ಓಕೆ ನಾವೊಂದು ಕಂಪ್ಯೂಟರ್ ನಮ್ಮ ಒಂದು ಮೆದರ್ಬೋರ್ಡ್ ಅಲ್ಲಿ ಇದನ್ನ ಏನ್ ಮಾಡ್ತೀವಿ ಯೂಸ್ ಮಾಡ್ತೀವಿ ರಿಜಿಸ್ಟರ್ಸ್ ಆರ್ ಹೈ ಸ್ಪೀಡ್ ಟೆಂಪರರಿ ಸ್ಟೋರೇಜ್ ಏರಿಯಾಸ್ ಲೊಕೇಟೆಡ್ ಇನ್ಸೈಡ್ ದಿ ಸಿ ಪಿ ಯು ನಮ್ಮ ಒಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸೊ ಇದ್ರಲ್ಲಿ ಲೊಕೇಟ್ ಆಗಿರುತ್ತೆ ಯಾವುದು ರಿಜಿಸ್ಟರ್ಸ್ ಇದು ತುಂಬಾ ಫಾಸ್ಟ್ ಆಗಿರುತ್ತೆ ಬಟ್ ಇದ್ರಲ್ಲಿ ಸ್ಟೋರ್ ಆಗ್ತಾ ಏನಾಗಿರುತ್ತೆ ಟೆಂಪರರಿ ಆಗಿರುತ್ತೆ ಮೀನ್ಸ್ ಸೂನ್ ದಿ ಪವರ್ ಗೋಸ್ ಆಫ್ ವಾಟ್ ಎವರ್ ಈಸ್ ಪ್ರೆಸೆಂಟ್ ಇನ್ ಸೈಡ್ ದಿ ರಿಜಿಸ್ಟರ್ಸ್ ವಿಲ್ ಬಿ ಎರೇಸ್ ಓಕೆ ಜಸ್ಟ್ ಕಂಟೆಂಟ್ ಶೋರ್ ಆಗ್ತಾ ಇರುತ್ತೆ ಶೋರ್ ಆಗ್ತಾ ಇರೋಂತಹ ಕಂಟೆಂಟ್ನ ಏನು ಮಾಡ್ತಾ ಇರುತ್ತೆ ಆಕ್ಸೆಸ್ ಮಾಡ್ತಾ ಇರತ್ತೆ ಪ್ರೊಸೆಸರ್ ಓಕೆ ಹೈ ಸ್ಪೀಡ್ ಟೆಂಪರರಿ ಸ್ಟೋರೇಜ್ ಅಂತ ಯಾವುದು ರೆಜಿಸ್ಟರ್ಸ್ ಓಕೆ ಆಫ್ಟರ್ ದ ಸಿ ಪಿ ಯು ಗೆಟ್ಸ್ ದಿ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ ದಿ ಕ್ಯಾಶ್ ಆರ್ ರಾಮ್ ಮೆಮೊರಿ ಕ್ಯಾಶ್ ಮೆಮೊರಿ ಮತ್ತೆ ರಾಮ್ ಮೆಮೊರಿಯಲ್ ಶೋರ್ ಆಗಿರುವಂತಹ ಡೇಟಾ ಮತ್ತೆ ಇನ್ಸ್ಟ್ರಕ್ಷನ್ಸ್ ನ ಮೇಲೆ ಯಾವುದು ರಿಜಿಸ್ಟರ್ಸು ಸಾರಿ ಸಿ ಪಿ ಯು ದಿ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ಸ್ ಆರ್ ಮೂವ್ ಟು ರಿಜಿಸ್ಟರ್ಸ್ ಫಾರ್ ಪ್ರೊಸೆಸಿಂಗ್ ಕ್ಯಾಶ್ ಮೆಮೊರಿ ಮತ್ತೆ ರಾಮಲ್ ಶೋರ್ ಆಗಿರುವಂತಹ ಡೇಟಾನ ಸಿ ಪಿ ಯು ಏನಾದರೂ ತಗೊಂಡ್ರೆ ಅಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ ಸೊ ಆ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ನ ಡೈರೆಕ್ಟಾಗಿ ಎಲ್ಲಿ ಮೂವ್ ಮಾಡುತ್ತೆ ಪ್ರೊಸೆಸರ್ ರಿಜಿಸ್ಟರ್ಸ್ಗೆ ಮೂವ್ ಮಾಡತ್ತೆ ಏನ್ ಏನಕ್ಕೆ ಫಾರ್ ಪ್ರೊಸೆಸಿಂಗ್ ಇಟ್ ಓಕೆ ದಿಸ್ ರಿಜಿಸ್ಟರ್ಸ್ ಸೊ ನಾವು ಯೂಸ್ ಮಾಡ್ತಾ ಇರೋ ಸಿ ಪಿ ಯು ಎಲ್ಲಿ ಯೂಸ್ ಮಾಡ್ತಾ ಇರೋಂಥ ರಿಜಿಸ್ಟರ್ಸ್ ಏನಾದವೋ ಅವು ವರ್ಕ್ಸ್ ಅಂಡರ್ ದಿ ಡೈರೆಕ್ಷನ್ ಆಫ್ ದಿ ಕಂಟ್ರೋಲ್ ಯೂನಿಟ್ ಸೊ ಕಂಟ್ರೋಲ್ ಯೂನಿಟ್ ಎಲ್ಲಿ ಬರುತ್ತೆ ಸಿ ಪಿ ಯು ಎಲ್ ಬರೋದು ತ್ರೀ ಯೂನಿಟ್ಸ್ ಇರುತ್ತೆ ಅರ್ಥಮೆಟಿಕಲ್ ಅಂಡ್ ಲಾಜಿಕಲ್ ಯೂನಿಟ್ ಕಂಟ್ರೋಲ್ ಯೂನಿಟ್ ಮತ್ತು ರಿಜಿಸ್ಟರ್ಸು ಓಕೆ ಸೊ ಈ ರಿಜಿಸ್ಟರ್ಸು ವರ್ಕ್ಸ್ ಅಂಡರ್ ದಿ ಡೈರೆಕ್ಷನ್ ಆಫ್ ಕಂಟ್ರೋಲ್ ಯೂನಿಟ್ ಟು ಆಕ್ಸೆಪ್ಟ್ ಓಕೆ ಇನ್ ದ ಸೆನ್ಸ್ ತಗೊಳಿಕೆ ಆಕ್ಸೆಪ್ಟ್ ಅಂದ್ರೆ ಮೀನಿಂಗ್ ಏನು ಇನ್ಪುಟ್ ತಗೊಳ್ಳೋದು ನೆಕ್ಸ್ಟ್ ಟು ಸ್ಟೋರ್ ಅಂಡ್ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ಸ್ ಆರ್ ಡೇಟಾ ಅಂಡ್ ಪರ್ಫಾರ್ಮ್ ಅರ್ಥಮೆಟಿಕಲ್ ಆರ್ ಲಾಜಿಕಲ್ ಕಂಪಾರಿಜನ್ಸ್ ಅಟ್ ವೆರಿ ಹೈ ಸ್ಪೀಡ್ ಸೊ ಅರ್ಥ ಆಗ್ತಿದೆ ಅನ್ಕೊಂತೀನಿ ಸೊ ನಮ್ಮ ಒಂದು ಪ್ರೊಸೆಸರ್ ಏನ್ ಮಾಡತ್ತಪ್ಪ ಅಂದ್ರೆ ಕ್ಯಾಶ್ ಮೆಮೊರಿ ಮತ್ತೆ ರಾಮಲ್ ಶೋರ್ ಆಗಿರುವಂತಹ ಡೇಟಾ ಮತ್ತೆ ಇನ್ಸ್ಟ್ರಕ್ಷನ್ಸ್ ನ ಅಲ್ಲಿಂದ ತಗೊಂಡು ಆ ರಿಜಿಸ್ಟರ್ಸ್ ಏನ್ ಮಾಡತ್ತೆ ಪ್ರೊಸೆಸಿಂಗ್ ಮೂವ್ ಮಾಡತ್ತೆ ರಿಜಿಸ್ಟರ್ಸ್ ಅಲ್ಲಿ ಸ್ಟೋರ್ ಆದಾಗ ರಿಜಿಸ್ಟರ್ಸ್ ಇಟ್ ವರ್ಕ್ಸ್ ಅಂಡರ್ ದಿ ಡೈರೆಕ್ಷನ್ ಆಫ್ ಕಂಟ್ರೋಲ್ ಯೂನಿಟ್ ಸೊ ಇಲ್ಲಿ ಏನಾಗತ್ತೆ ಸೊ ರಿಜಿಸ್ಟರ್ಸ್ ಅಲ್ಲಿ ಡೇಟಾ ಆಕ್ಸೆಪ್ಟ್ ಆಗತ್ತೆ ಸ್ಟೋರ್ ಆಗತ್ತೆ ನೆಕ್ಸ್ಟ್ ಟ್ರಾನ್ಸ್ಫರ್ ಆಗತ್ತೆ ಸೊ ತರ ಆಗತ್ತಪ್ಪ ಅಂದ್ರೆ ಬೈ ಪರ್ಫಾರ್ಮಿಂಗ್ ಅರ್ಥಮೆಟಿಕಲ್ ಆರ್ ಲಾಜಿಕಲ್ ಕಂಪ್ಯಾರಿಸನ್ಸ್ ಅಟ್ ಹೈ ಸ್ಪೀಡ್ ತುಂಬಾ ಫಾಸ್ಟ್ ಆಗಿ ಸೊ ಈ ಕೆಲಸ ಎಲ್ಲ ಎಲ್ಲಿ ನಡೀತಾ ಇರತ್ತೆ ರಿಜಿಸ್ಟರ್ಸ್ ಅಲ್ಲಿ ನಡೀತಾ ಇರತ್ತೆ ಓಕೆ ನೆಕ್ಸ್ಟ್ ವಿ ಹ್ಯಾವ್ ಕ್ಯಾಶ್ ಮೆಮೊರಿ ಈ ಪಿರಿಮಿಡ್ ನ ಅಬ್ಸರ್ವ್ ಮಾಡಿ ಫಸ್ಟ್ ಯಾವುದು ರಿಜಿಸ್ಟರ್ಸ್ ಇದೆ ಸೊ ನೆಕ್ಸ್ಟ್ ಕ್ಯಾಶ್ ಅಂತಿದೆ ಸೊ ಡೆಫಿನೇಷನ್ಸ್ ತುಂಬ ಇಂಪಾರ್ಟೆಂಟ್ ಸೊ ರೆಜಿಸ್ಟರ್ ಬಗ್ಗೆ ಹೇಳಿದ್ದೀನಿ ಹೈ ಸ್ಪೀಡ್ ಟೆಂಪರರಿ ಸ್ಟೋರೇಜಸ್ ಇವೆಲ್ಲಾನು ಸೊ ಇವೆಲ್ಲ ಎಲ್ಲಿ ಲೊಕೇಟ್ ಆಗಿರತ್ತೆ ಆನ್ ದಿ ಸಿ ಪಿ ಯು ಓಕೆ ನೆಕ್ಸ್ಟ್ ಕ್ಯಾಶ್ ಮೆಮೊರಿ ಅಂತಿದೆ ತುಂಬಾ ಇಂಪಾರ್ಟೆಂಟ್ ಫಾರ್ ತ್ರೀ ಮಾರ್ಕ್ಸ್ ಸೊ ತ್ರೀ ಮಾರ್ಕ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಈ ಕ್ವಶನ್ ಕ್ಯಾಶ್ ಮೆಮೊರಿದು ಸ್ವಲ್ಪ ಅಬ್ಸರ್ವ್ ಮಾಡಿ ದಿ ಕ್ಯಾಶ್ ಮೆಮೊರಿ ಇಸ್ ಎ ಹೈ ಸ್ಪೀಡ್ ಮೆಮೊರಿ ಅವೈಲಬಲ್ ಇನ್ ಸೈಡ್ ಸಿ ಪಿ ಯು ಸೊ ಈ ಕ್ಯಾಶ್ ಮೆಮೊರಿ ಸಹ ಎಲ್ ಎಲ್ ಇರುತ್ತೆ ಸಿ ಪಿ ಯು ಇನ್ಸೈಡ್ ಇರುತ್ತೆ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ಇದು ಇಟ್ ಈಸ್ ಯೂಸ್ ಟು ಸ್ಪೀಡ್ ಅಪ್ ಆಕ್ಸಿಸ್ ಆಫ್ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ ಸ್ಟೋರ್ಡ್ ಇನ್ ರಾಮ್ ಮೆಮೊರಿ ರಾಮ್ ಅಂದ್ರೆ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ನೆಕ್ಸ್ಟ್ ಸ್ಲೈಡ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ ರ್ಯಾಂಡಮ್ ಆಕ್ಸಿಸ್ ಮೆಮೊರಿಯಲ್ಲಿ ರಾಮ್ ಅಲ್ಲಿ ಸ್ಟೋರ್ ಆಗಿರುವಂತಹ ಡೇಟಾ ಮತ್ತೆ ಇನ್ಸ್ಟ್ರಕ್ಷನ್ಸ್ ನ ಸ್ಪೀಡು ಡೇಟಾ ಮತ್ತೆ ಇನ್ಸ್ಟ್ರಕ್ಷನ್ಸ್ ಆಕ್ಸಿಸ್ ಸ್ಪೀಡ್ ಜಾಸ್ತಿ ಮಾಡ್ಲಿಕ್ಕೆ ನಾವೇನು ಮಾಡ್ತೀವಿ ಕ್ಯಾಶ್ ಮೆಮೊರಿನ ಯೂಸ್ ಮಾಡ್ತೀವಿ ಸೊ ಇಟ್ ಈಸ್ ಟೆಂಪರರಿ ಇನ್ ನೇಚರ್ ಸೊ ಈ ಕ್ಯಾಶ್ ಮೆಮೊರಿಯಲ್ಲಿ ಏನೆಲ್ಲ ಸ್ಟೋರ್ ಆಗ್ತಾ ಇರುತ್ತೋ ಅದೆಲ್ಲ ಏನಾಗತ್ತೆ ಟೆಂಪರರಿ ಆಗಿರುತ್ತೆ ಪವರ್ ಹೋಗಿದ ತಕ್ಷಣ ಅದರಲ್ಲಿ ಸ್ಟೋರ್ ಆಗಿರೋಂಥ ಕಂಟೇನ್ ಕಂಟೆಂಟ್ ಏನಾಗ್ಬಿಡುತ್ತೆ ಎರೇಸ್ ಆಗ್ಬಿಡುತ್ತೆ ನೆಕ್ಸ್ಟು ಕ್ಯಾಶ್ ಮೆಮೊರಿ ಈಸ್ ವೆರಿ ಎಕ್ಸ್ಪೆನ್ಸಿವ್ ಸೊ ಏನಕ್ಕೆ ಎಕ್ಸ್ಪೆನ್ಸಿವ್ ಅಂದರೆ ಬಿಕಾಸ್ ಇದ್ರದ್ದು ಸ್ಪೀಡ್ ಏನೋ ತುಂಬ ಜಾಸ್ತಿ ಸೊ ಸ್ಪೀಡ್ ತುಂಬ ಜಾಸ್ತಿ ಬಟ್ ಸ್ಟೋರೇಜ್ ಕೆಪಾಸಿಟಿ ತುಂಬ ಕಡಿಮೆ ಇದರ ಸ್ಟೋರ್ ಆಗ್ತಿರೋಂತಹ ಕಂಟೆಂಟ್ ಎಲ್ಲ ಏನು ಟೆಂಪರರಿ ಕ್ಯಾಶ್ ಮೆಮೊರಿ ಈಸ್ ವೆರಿ ಎಕ್ಸ್ಪೆನ್ಸಿವ್ ಸೊ ಇಟ್ ಈಸ್ ಸ್ಮಾಲರ್ ಇನ್ ಸೈಜ್ ತುಂಬಾ ಸೈಜ್ ಏನಾಗಿರತ್ತೆ ಕಡಿಮೆ ಆಗಿರುತ್ತೆ ಸೊ ಏನಕ್ಕೆ ಸೈಜ್ ಕಡಿಮೆ ಅಂದ್ರೆ ಸ್ಪೀಡ್ ಏನ್ ತುಂಬ ಜಾಸ್ತಿ ಓಕೆ ಜನರಲಿ ಕಂಪ್ಯೂಟರ್ಸ್ ಹ್ಯಾವ್ ಕ್ಯಾಶ್ ಮೆಮೊರಿ ಆಫ್ ಸೈಜ್ ಟೂ ಫಿಫ್ಟಿ ಸಿಕ್ಸ್ ಕೆ ಬಿ ಟು ಟೂ ಎಂ ಬಿ ನೋಡಿ ನಾವು ಇವಾಗ ತಗೊಳಂತಹ ಪ್ರೆಸೆಂಟ್ ಒಂದು ಪಿಕ್ಚರ್ ಒಂದು ಸೆಲ್ಫಿ ತಗೊಂಡ್ರೆ ಅದರದು ಸೈಜ್ ಬಂದ್ಬಿಟ್ಟು ಟೂ ಎಂ ಬಿ ಮಿನಿಮಮ್ ಟು ಎಂ ಬಿ ಆದ್ರೂ ಇರತ್ತೆ ಓಕೆ ಸೊ ಕ್ಯಾಶ್ ಮೆಮೊರಿ ಇದನ್ನು ಕೆಪಾಸಿಟಿ ಇಲ್ಲಿ ಕಾಣಿಸ್ತಾ ಇರೋ ನಮ್ಮ ಒಂದು ಮದರ್ ಬೋರ್ಡ್ ಏನಿದೆಯೋ ಈ ಮದರ್ ಬೋರ್ಡ್ ಮೇಲೆ ಪ್ಲೇಸ್ ಆಗಿರೋ ಒಂದು ಕ್ಯಾಶ್ ಮೆಮೊರಿ ಇದು ಏನೋ ಎಲೆಕ್ಟ್ರಾನಿಕ್ ಡಿವೈಸ್ ಇದು ಓಕೆ ಇದರದು ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ ಟೂ ಎಂ ಬಿ ಮ್ಯಾಕ್ಸಿಮಮ್ ಇದೆ ಓಕೆ ಸೊ ತುಂಬ ಫಾಸ್ಟ್ ಇದು ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಮತ್ತೆ ಈ ಕ್ಯಾಶ್ ಮೆಮೊರಿ ಏನಾಗಿರುತ್ತೆ ತುಂಬಾ ಲೈಕ್ ಸ್ಮಾಲರ್ ಇನ್ ಸೈಜ್ ಜೊತೆಗೆ ಇದರಲ್ಲಿ ಶೋರ್ ಆಗ್ತಾ ಇರುವಂತಹ ಕಂಟೆಂಟ್ ಎಲ್ಲ ಏನಾಗುತ್ತೆ ಟೆಂಪರರಿ ಆಗಿರುತ್ತೆ ಓಕೆ ಇದೊಂದು ಡಯಾಗ್ರಾಮ್ ಇದೆ ಅಬ್ಸರ್ವ್ ಮಾಡಿ ನೋಡಿ ಇದು ಪ್ರೊಸೆಸರ್ ಪ್ರೊಸೆಸರ್ ಇನ್ ದ ಸೆನ್ಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಸೊ ಐ ತ್ರೀ ಐ ಫೋರ್ ಐ ತ್ರೀ ಐ ಫೈ ಐ ಸೆವೆನ್ ಮತ್ತೆ ಡ್ಯೂಯಲ್ ಕೋರ್ ಕ್ವಾಡ್ ಕೋರ್ ಇವೆಲ್ಲ ಪ್ರೊಸೆರ್ಸ್ ಓಕೆ ಈ ಪ್ರೊಸೆಸರ್ ಇನ್ಸೆಡ್ ಏನಿರುತ್ತೆ ಎಲ್ ಒನ್ ಕ್ಯಾಚ್ ಇದೆ ಲೆವೆಲ್ ಒನ್ ಕ್ಯಾಚ್ ಮೆಮೊರಿ ಅಂತ ಸೊ ಇದು ಪ್ರೊಸೆಸರ್ ಇನ್ಸೆಡ್ ಇರೋದು ನೆಕ್ಸ್ಟ್ ಪ್ರೊಸೆಸರ್ ಮತ್ತೆ ಮೆಮೊರಿ ಇನ್ ಬಿಟ್ವೀನ್ ಟು ಕ್ಯಾಚ್ ಕ್ಯಾಚ್ ಅಂಡ್ ಮೆಮೊರಿ ಓಕೆ ದಿ ಹ್ಯಾಸ್ ಬಿಲ್ಟ್ ಇನ್ ಲೆವೆಲ್ ಒನ್ ಕ್ಯಾಚ್ ಅಂಡ್ ಲೆವೆಲ್ ಟು ಕ್ಯಾಚ್ ಓಕೆ ಜಸ್ಟ್ ಒಂದು ತ್ರೀ ಪಾಯಿಂಟ್ಸ್ ಬರೆದ್ರೆ ಸಾಕು ಕ್ಯಾಚ್ ಮೆಮೊರಿ ಏನಾದರೂ ಕೇಳಿದ್ರೆ ಡೆಫಿನೇಷನ್ ತುಂಬಾ ಇಂಪಾರ್ಟೆಂಟ್ ಡೆಫಿನೇಷನ್ ಬರೆದು ಒಂದು ಡಯಾಗ್ರಾಮ್ ಡ್ರಾ ಮಾಡಿ ಎಲ್ ಒನ್ ಕ್ಯಾಚ್ ಮತ್ತೆ ಎಲ್ ಟು ಕ್ಯಾಚ್ ಅಂತ ಬರೆದ್ರೆ ಸಾಕು ಸೊ ಈಸಿ ಆಗಿದೆ ಪಾಯಿಂಟ್ಸ್ ಯು ಕ್ಯಾನ್ ರೈಟ್ ಇಟ್ ಡೌನ್ ಇನ್ ಯುವರ್ ಎಕ್ಸಾಮಿನೇಷನ್ಸ್ ಓಕೆ ನೆಕ್ಸ್ಟ್ ವಿ ಹ್ಯಾವ್ ಪ್ರೈಮರಿ ಮೆಮೊರಿ ಪ್ರೈಮರಿ ಮೆಮೊರಿ ಇಸ್ ಆಲ್ಸೋ ಕೋಲ್ಡ್ ಆಸ್ ಮೇನ್ ಮೆಮೊರಿ ಅಂತ ಕ್ವಶನ್ ಕೇಳಬಹುದು ನಿಮಗೆ ವಾಟ್ ಇಸ್ ಪ್ರೈಮರಿ ಮೆಮೊರಿ ಅಂತ ನೋಡಿ ಪ್ರೈಮರಿ ಮೆಮೊರಿ ಇಸ್ ಎ ಕೈಂಡ್ ಆಫ್ ಕಂಪ್ಯೂಟರ್ ಮೆಮೊರಿ ದಟ್ ಈಸ್ ಆಕ್ಸಿಸ್ ಡೈರೆಕ್ಟ್ಲಿ ಬೈ ದಿ ಸಿ ಪಿ ಯು ಆಸ್ ಐಸೆಡ್ ಅರ್ಲಿಯರ್ ಇಂಟರ್ನಲ್ ಮೆಮೊರಿ ಏನೆಲ್ಲ ಇರುತ್ತೋ ಆ ಎಲ್ಲ ಇಂಟರ್ನಲ್ ಮೆಮೊರಿನಾ ನಮ್ಮ ಒಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಏನಿರುತ್ತೋ ಪ್ರೊಸೆಸರ್ ಏನಿರುತ್ತೋ ಅದು ಏನು ಮಾಡತ್ತೆ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡತ್ತೆ ಯಾವುದು ಪ್ರೊಸೆಸರ್ ಯಾವುದನ್ನು ಆಕ್ಸೆಸ್ ಮಾಡೋದು ಇಂಟರ್ನಲ್ ಮೆಮೊರಿನ ಇಂಟರ್ನಲ್ ಮೆಮೊರೀಸ್ ಯಾವುದು ರೆಜಿಸ್ಟರ್ಸ್ ಕ್ಯಾಶ್ ಮೆಮೊರಿ ನೆಕ್ಸ್ಟ್ ಪ್ರೈಮರಿ ಮೆಮೊರಿ ಓಕೆ ಪ್ರೈಮರಿ ಮೆಮೊರೀಸ್ ಆಫ್ ಟೂ ಟೈಪ್ಸ್ ಟು ಡಿಫ್ರೆಂಟ್ ಟೈಪ್ಸ್ ಇದೆ ರ್ಯಾಮ್ ಅಂತ ಒಂದು ಮತ್ತೆ ಇನ್ನೊಂದು ರೋಮ್ ಅಂತ ಈ ವಿಡಿಯೋ ಬಿಗಿನಿಂಗ್ ನಿಮಗೆ ಡಿಫರೆನ್ಸ್ ಹೇಳಿದ್ದೀನಿ ರ್ಯಾಮ್ ಮತ್ತೆ ರೋಮ್ ಅಂತ ನೋಡೋಣ ಇವಾಗ ಡಿಫರೆನ್ಸ್ ಫಾರ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಅಂತ ರೋಮ್ ಸ್ಟ್ಯಾಂಡ್ಸ್ ಫಾರ್ ರೀಡ್ ಓನ್ಲಿ ಮೆಮೊರಿ ತುಂಬಾ ಬೇಸಿಕ್ಸ್ ಇದು ಆಲ್ರೆಡಿ ನಾವು ಫಸ್ಟ್ ಪಿ ಯು ಸಿ ಅಲ್ಲಿ ಕಲ್ತಿರ್ತೀವಿ ಓಕೆ ಡಿಫ್ರೆನ್ಸ್ ಬಿಟ್ವೀನ್ ರಾಮ್ ಅಂಡ್ ರೋಮ್ ನೋಡಿ ರ್ಯಾಮ್ ಅನ್ನೋದು ಟೆಂಪರರಿ ಆಗಿರುತ್ತೆ ಇಟ್ ಇಸ್ ಟೆಂಪರರಿ ಇನ್ ನೇಚರ್ ವೇರ್ ಆಸ್ ರೋಮ್ ಇಸ್ ಪರ್ಮನೆಂಟ್ ಇನ್ ನೇಚರ್ ಇಲ್ಲಿ ಅಬ್ಸರ್ವ್ ಮಾಡಿ ಪಾಯಿಂಟ್ ಇಟ್ ಈಸ್ ಒಟೈಲ್ ಇನ್ ನೇಚರ್ ಅಂತಿದೆ ಯಾವುದು ವೊಲಾಟೈಲು ರಾಮ್ ವೊಲಾಟೈಲ್ ಮೀನಿಂಗ್ ಏನಪ್ಪಾ ಅಂದರೆ ಈ ರ್ಯಾಮ್ ಅಂತ ಒಂದು ಮೆಮೊರಿ ಡಿವೈಸ್ ಏನಿರುತ್ತೋ ಇದರಲ್ಲಿ ಏನೆಲ್ಲ ಕಂಟೆಂಟ್ ಸ್ಟೋರ್ ಆಗುತ್ತೋ ಆ ಕಂಟೆಂಟ್ ಎಲ್ಲ ಏನಾಗುತ್ತೆ ವೆನ್ ದಿ ಪವರ್ ಇಸ್ ಆಫ್ ದಿ ಡೇಟಾ ಇನ್ ದಿಸ್ ಮೆಮೊರಿ ಇಸ್ ಲಾಸ್ಟ್ ಡೇಟಾ ಇನ್ ದ ಸೆನ್ಸ್ ಕಂಟೆಂಟ್ ಅಂತ ಸೊ ರ್ಯಾಮ್ ಅಲ್ಲಿ ಸ್ಟೋರ್ ಆಗಿರುವಂತಹ ಡೇಟಾ ಎಲ್ಲ ಟೆಂಪರರಿ ಆಗಿರುತ್ತೆ ಇನ್ ದ ಸೆನ್ಸ್ ಆಸ್ ಸೂನ್ ಆಸ್ ದಿ ಪವರ್ ಗೋಸ್ ಆಫ್

ಓಕೆ ಸೊ ಆ ಟೈಪ್ ಮಾಡ್ತಾ ಇರುವಂತಹ ಇನ್ಫಾರ್ಮೇಶನ್ನ ನಾನು ಏನಾದರೂ ಸೇವ್ ಮಾಡಲಿಲ್ಲ ಅಂದರೆ ಪವರ್ ಏನಾದರೂ ಹೋದರೆ ಸೊ ಆ ಡೇಟಾ ಎಲ್ಲ ಏನಾಗ್ಬಿಡತ್ತೆ ಎರೇಸ್ ಆಗಿಬಿಟ್ಟಿರುತ್ತೆ ಇನ್ ದ ಸೆನ್ಸ್ ಲಾಸ್ಟ್ ಆಗಿರುತ್ತೆ ಓಕೆ ಸೊ ದಿಸ್ ಇಸ್ ದಿ ಮೀನಿಂಗ್ ಆಫ್ ವೊಲಾಟೈಲ್ ಅಂತ ಇಟ್ ಈಸ್ ಒಲಾಟೈಲ್ ಇನ್ ನೇಚರ್ ವೆನ್ ದಿ ಪವರ್ ಇಸ್ ಸ್ವಿಚ್ಡ್ ಆಫ್ ದಿ ಡೇಟಾ ಇನ್ ದಿಸ್ ಮೆಮೊರಿ ಇಸ್ ಲಾಸ್ಟ್ ನೆಕ್ಸ್ಟ್ ಇನ್ನೊಂದು ಮೇನ್ ಪಾಯಿಂಟ್ ಇದೆ ಅಬ್ಸರ್ವ್ ಮಾಡಿ ರ್ಯಾಮ್ ಟೆಂಪರರಿಲಿ ಸ್ಟೋರ್ಸ್ ದಿ ಕಂಪ್ಯೂಟರ್ಸ್ ಆಪರೇಟಿಂಗ್ ಸಿಸ್ಟಮ್ ಲೈಕ್ ಆಪರೇಟಿಂಗ್ ಸಿಸ್ಟಮ್ದು ಪ್ರೋಗ್ರಾಮ್ಸ್ ಏನೆಲ್ಲ ಇರುತ್ತೋ ಇವೆಲ್ಲ ಏನಾಗ್ತಾ ಇರುತ್ತೆ ರ್ಯಾಮು ಆಗಿ ಸ್ಟೋರ್ ಮಾಡ್ತಾ ಇರತ್ತೆ ನೆಕ್ಸ್ಟು ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ನ ಏನು ಮಾಡತ್ತೆ ಆಗಿ ಸ್ಟೋರ್ ಮಾಡತ್ತೆ ಆ್ಯಂಡ್ ಕರೆಂಟ್ ಡೇಟಾ ಲೈಕ್ ನಾವು ಪ್ರೆಸೆಂಟ್ ಪರ್ಫಾರ್ಮ್ ಮಾಡ್ತಾ ಇರೋಂತಹ ಡೇಟಾನ ಸಹ ಏನು ಮಾಡ್ತಾ ಇರತ್ತೆ ರ್ಯಾಮು ಟೆಂಪ್ರರಿಯಾಗಿ ಸ್ಟೋರ್ ಮಾಡ್ತಾ ಇರತ್ತೆ ಸೋ ದಟ್ ದಿ ಪ್ರೊಸೆಸರ್ ಕೆನ್ ರೀಚ್ ದೆಮ್ ಕ್ವಿಕ್ಲಿ ನಮ್ಮ ಒಂದು ಪ್ರೊಸೆಸರು ತುಂಬ ಫಾಸ್ಟಾಗಿ ರೀಚ್ ಆಗಲಿಕ್ಕೆ ಸೊ ಅದಕ್ಕೆ ನಮ್ಮ ಒಂದು ಆಪರೇಟಿಂಗ್ ಸಿಸ್ಟಮ್ದು ಪ್ರೋಗ್ರಾಮ್ಸ್ನ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ನ ನಾವು ಕರೆಂಟ್ ಡೇಟಾ ನಾವು ಕರೆ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇರೋಂತಹ ಒಂದು ಅಪ್ಲಿಕೇಶನ್ಸ್ ಆಗಿರಬಹುದು ಇದನ್ನೆಲ್ಲ ಏನು ಮಾಡ್ತಾ ಇರತ್ತೆ ರ್ಯಾಮು ಟೆಂಪ್ರರಿಯಾಗಿ ಸ್ಟೋರ್ ಮಾಡ್ತಾ ಇರತ್ತೆ ಓಕೆ ಸೊ ಇಟ್ ಈಸ್ ವೆರಿ ಫಾಸ್ಟರ್ ಯಾವುದು ರ್ಯಾಮ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಸೊ ಕಂಪೇರ್ ಟು ರೋಮ್ ಇಟ್ ಈಸ್ ಫಾಸ್ಟರ್ ವಿಚ್ ಈಸ್ ಫಾಸ್ಟರ್ ರ್ಯಾಮ್ ಇಸ್ ಫಾಸ್ಟರ್ ಓಕೆ ನೆಕ್ಸ್ಟ್ ಡಿಫ್ರೆನ್ಸು ರೋಮ್ದು ನೋಡೋಣ ರೋಮ್ ಇಸ್ ಪರ್ಮನೆಂಟ್ ಇನ್ ನೇಚರ್ ಅಂತೀವಿ ಮೀನ್ಸ್ ಫಾರ್ ಎಕ್ಸಾಂಪಲ್ ಒಂದು ವರ್ಡ್ ಪ್ರೊಸೆಸರ್ ಅಲ್ಲಿ ನಾನು ಏನೋ ಸ್ವಲ್ಪ ಟೈಪ್ ಮಾಡ್ತಾ ಇರ್ತೀನಿ ಸೊ ಆ ಟೈಪ್ ಮಾಡ್ತಾ ಇರೋಂತಹ ಇನ್ಫಾರ್ಮೇಶನ್ ನಾನು ಸೇವ್ ಮಾಡಲಿಲ್ಲ ಅಂದ್ರೆ ಓಕೆ ಅದೆಲ್ಲಿ ಚೋರ್ ಆಗ್ತಾ ಇರತ್ತೆ ಅಲ್ಲಿ ಇರತ್ತೆ ಓಕೆ ಪವರ್ ಹೋಗಿದ ತಕ್ಷಣ ನಾನು ಟೈಪ್ ಮಾಡಿರೋದೆಲ್ಲ ಏನಾಗಿರತ್ತೆ ಎರೇಸ್ ಆಗ್ಬಿಡುತ್ತೆ ಅನ್ ದ ಸೆನ್ಸ್ ಲಾಸ್ಟ್ ಆಗ್ಬಿಡುತ್ತೆ ವೆರಾಸ್ ರೋಮ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ನಾನು ಟೈಪ್ ಮಾಡ್ತಾ ಇರ್ತೀನಿ ಟೈಪ್ ಮಾಡ್ತಾ ಇರೋಂತಹ ಇನ್ಫಾರ್ಮೇಶನ್ ಏನು ಮಾಡ್ತೀನಿ ಸೇವ್ ಮಾಡ್ತೀನಿ ಸೇವ್ ಮಾಡಿದ ತಕ್ಷಣ ಸೊ ಆ ನಾನು ಸೇವ್ ಮಾಡಿದ ತಕ್ಷಣ ನಾನು ಟೈಪ್ ಮಾಡ್ತಿರೋ ನಾನು ಟೈಪ್ ಮಾಡ್ತಿರೋಂತಹ ಕಂಟೆಂಟ್ ಎಲ್ಲ ಏನಾಗತ್ತೆ ರೋಮಲ್ ಸ್ಟೋರ್ ಆಗುತ್ತೆ ಸೊ ರೋಮಲ್ ಒನ್ ಸ್ಟೋರ್ ಆಗಿಬಿಟ್ಟಿರಿದೆ ಅಂದರೆ ಇದೇನಾಗಿರತ್ತೆ ಪರ್ಮನೆಂಟ್ ಇನ್ ನೇಚರ್ ಆಗಿರುತ್ತೆ ಓಕೆ ದಟ್ಸ್ ಅ ರೀಸನ್ ಸೊ ರೋಮ್ದು ಮೆಮೊರಿ ಏನಾಗಿರುತ್ತಪ್ಪ ಅಂದರೆ ಸ್ವಲ್ಪ ಜಾಸ್ತಿ ಇರತ್ತೆ ಕಂಪೇರ್ಡ್ ಟು ರ್ಯಾಮ್ ಓಕೆ ಸೊ ಬಿಕಾಸ್ ಇಟ್ ಈಸ್ ವೆರಿ ಫಾಸ್ಟರ್ ಅಂಡ್ ಇಟ್ ಈಸ್ ಕಂಪೇರ್ ಟು ರಾಮ್ ಇಟ್ ಇಸ್ ಸ್ಲೋರ್ ಇಟ್ ಈಸ್ ನಾನ್ ವೊಲಟೈಲ್ ಇನ್ ನೇಚರ್ ಯಾವುದು ರೋಮ್ ಈವನ್ ವೆನ್ ದಿ ಕಂಪ್ಯೂಟರ್ ಇಸ್ ಸ್ವಿಚ್ ಆಫ್ ದಿ ಡೇಟಾ ರಿಮೈನ್ಸ್ ಅವೈಲೇಬಲ್ ಮೀನಿಂಗ್ ಏನಪ್ಪಾ ಅಂದ್ರೆ ಸೊ ನಾವು ಸೇವ್ ಮಾಡಿದ್ರೆ ಸೇವ್ ಮಾಡಿರೋಂತಹ ಕಂಟೆಂಟ್ ಎಲ್ಲ ಏನಾಗ್ತಾ ಇರುತ್ತೆ ರೋಮ್ ಸ್ಟೋರ್ ಆಗ್ತಾ ಇರುತ್ತೆ ಸೊ ಕಂಪ್ಯೂಟರ್ ಸಿಸ್ಟಮ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಆದರೂ ಸಹ ಓಕೆ ನೆಕ್ಸ್ಟ್ ನಾವೇನಾದ್ರೂ ಕಂಪ್ಯೂಟರ್ನ ಆನ್ ಮಾಡಿದಾಗ ನಾವು ಎಲ್ವರೆಗೂ ಸ್ಟಾಪ್ ಮಾಡಿರ್ತೀವೋ ಸೊ ಅಲ್ಲಿಂದ ನಾವೇನು ಮಾಡಬಹುದು ನಮ್ಮ ಒಂದು ಫೈಲಲ್ಲಿ ಸೊ ಫೈಲ್ನ ಯೂಸ್ ಮಾಡತಾ ಬರ್ಬೋದು ಓಕೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ಇಲ್ಲೊಂದು ಲಾಸ್ಟ್ ಪಾಯಿಂಟ್ ಇದೆ ರೋಮ್ ರ್ಯಾಂಡಮ್ ಸಾರಿ ರೀಡ್ ಓನ್ಲಿ ಮೆಮೊರಿ ಇಸ್ ಎ ಸ್ಮಾಲ್ ಮೆಮೊರಿ ವಿಚ್ ಸ್ಟೋರ್ಸ್ ದಿ ಬೂಟ್ ಫಿರ್ಮ್ ವೇರ್ ಅಲ್ಲಿ ಟಿಪಿಕಲ್ ಕಾನ್ಫಿಗರೇಷನ್ ಆಫ್ ಕಂಪ್ಯೂಟರ್ ಸಿಸ್ಟಮ್ದು ಸ್ಟಾರ್ಟಿಂಗ್ ವಿಡಿಯೋಸ್ ನೀವು ಏನಾದರೂ ಅಬ್ಸರ್ವ್ ಮಾಡಿದ್ರೆ ಅದರಲ್ಲೊಂದು ಕಾನ್ಸೆಪ್ಟ್ ಇದೆ ಬಯೋಸ್ ಅಂತ ಸೊ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿಸಿದ್ದೀನಿ ಆಲ್ರೆಡಿ ಬೂಟ್ ಫಿರ್ಮ್ ವೇರ್ ಇದು ಬಯೋಸ್ ಅನ್ನೋದು ವಿಚ್ ಹೋಲ್ಡ್ಸ್ ಎನಫ್ ಇನ್ಫಾರ್ಮೇಶನ್ ಟು ಎನೇಬಲ್ ದಿ ಕಂಪ್ಯೂಟರ್ ಟು ಚೆಕ್ ಇಟ್ಸ್ ಹಾರ್ಡ್ವೇರ್ ಅಂಡ್ ಲೋಡ್ ಇಟ್ಸ್ ಆಪರೇಟಿಂಗ್ ಸಿಸ್ಟಮ್ ಇನ್ ಟು ಇಟ್ಸ್ ರ್ಯಾಮ್ ಅಟ್ ದಿ ಟೈಮ್ ಆಫ್ ಸಿಸ್ಟಮ್ ಬೂಟಿಂಗ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿಸಿದೀನಿ ಇದ್ರದ್ದು ಮೀನಿಂಗ್ ಏನಪ್ಪ ಅಂದರೆ ನಾವು ನಮ್ಮ ಕಂಪ್ಯೂಟರ್ ಸಿಸ್ಟಮ್ನ ಫಸ್ಟ್ ಟೈಮ್ ಆನ್ ಮಾಡಿದಾಗ ಲೈಕ್ ಫಾರ್ ಎಕ್ಸಾಂಪಲ್ ಸ್ವಿಚ್ ಆಫ್ ಮಾಡಿರ್ತೀವಿ ನೆಕ್ಸ್ಟ್ ಆನ್ ಮಾಡಿದ್ರೆ ಆನ್ ಮಾಡ ಆನ್ ಮಾಡುವಾಗ ನಮ್ಮ ಸಿಸ್ಟಮು ಬಯೋಸೇನಾಗತ್ತಪ್ಪ ಅಂದರೆ ಸೊ ಒಂದು ಟೆಸ್ಟ್ ಮಾಡುತ್ತೆ ಪೋಸ್ಟ್ ಟೆಸ್ಟ್ ಅಂತ ಪವರ್ ಆನ್ ಸೆಲ್ಫ್ ಟೆಸ್ಟ್ ಅಂತ ಸೊ ಈ ಟೆಸ್ಟ್ ಏನು ಮಾಡತ್ತಪ್ಪ ಅಂದರೆ ಇನ್ಫಾರ್ಮೇಷನ್ ಎಲ್ಲ ಹೋಲ್ಡ್ ಮಾಡ್ಕೊಂಡಿರುತ್ತೆ ಸೊ ನಮ್ಮ ಒಂದು ಕಂಪ್ಯೂಟರ್ ಸಿಸ್ಟಮು ಆನ್ ಆಗಲಿಕ್ಕೆ ಏನೆಲ್ಲ ನೆಸೆಸರಿ ಫೈಲ್ಸ್ ಇರ್ತಾವೋ ಏನೆಲ್ಲ ನೆಸೆಸರಿ ಪ್ರೋಗ್ರಾಮ್ಸ್ ಇರುತ್ತೋ ಈ ಎಲ್ಲ ಪ್ರೋಗ್ರಾಮ್ಸ್ನ ಲೋಡ್ ಮಾಡುತ್ತೆ ಮತ್ತು ನಮ್ಮ ಒಂದು ಕಂಪ್ಯೂಟರ್ ಸಿಸ್ಟಮ್ಗೆ ಕನೆಕ್ಟ್ ಆಗಿರುವಂತಹ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಎಲ್ಲ ಏನಾಗಿರತ್ತೋ ಅದನ್ನೆಲ್ಲ ಏನ್ ಮಾಡತ್ತೆ ಪ್ರಾಪರ್ ಆಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಮಾಡುತ್ತೆ ನಮ್ಮ ಒಂದು ಬಯೋಸ್ ಚೆಕ್ ಮಾಡತ್ತೆ ಸೊ ಆ ಒಂದು ಬಯೋಸ್ ವರ್ಕ್ ಆಗ್ಲಿಕ್ಕೆ ಸೊ ಬೇಕಾಗಿರುವಂತಹ ಎಲ್ಲ ಪ್ರೋಗ್ರಾಮ್ಸ್ ಎಲ್ ಶೋರ್ ಆಗಿರತ್ತೆ ಇಟ್ ಈಸ್ ಸ್ಟೋರ್ಡ್ ಇನ್ ರೋಮ್ ರೀಡ್ ಓನ್ಲಿ ಮೆಮೊರಿ ಅಂತ ಓಕೆ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ರ್ಯಾಮ್ ಅಂಡ್ ರೋಮ್ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ರ್ಯಾಮ್ ಇದೆ ಸೊ ಜಸ್ಟ್ ಒಂದು ಟು ಟು ಪಾಯಿಂಟ್ಸ್ ಬರೋದ್ರೆ ಸಾಕು ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ರೆ ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್ ರಾಮ್ ಅಂತ ಫೋರ್ ಟೈಪ್ ಫೋರ್ ಡಿಫ್ರೆಂಟ್ ಟೈಪ್ಸ್ ಆಫ್ ರ್ಯಾಮ್ ಇದೆ ಒಂದು ಡಿ ರ್ಯಾಮ್ ನೆಕ್ಸ್ಟ್ ಎಸ್ ರಾಮ್ ಎಸ್ ಡಿ ರಾಮ್ ದೆನ್ ವಿ ಹಾವ್ ಡಿ ಡಿ ಆರ್ ಎಚ್ ಡಿ ರ್ಯಾಮ್ ಅಂತ ಡಿ ರ್ಯಾಮ್ ಅಂದ್ರೆ ಡೈನಮಿಕ್ ಅಂತ ಡೈನಮಿಕ್ ಎನ್ ದ ಸೆನ್ಸ್ ವಿಚ್ ಕೀಪ್ಸ್ ಆನ್ ಚೇಂಜಿಂಗ್ ಓಕೆ ಚೇಂಜ್ ಆಗ್ತಾನೆ ಇರುತ್ತೆ ಡೈನಮಿಕ್ ಅಂದ್ರೆ ಸ್ಟ್ಯಾಟಿಕ್ ರಾಮ್ ಅಂತ ಸ್ಟ್ಯಾಟಿಕ್ ಮೀನ್ಸ್ ವಿಚ್ ಇಸ್ ಕಾನ್ಸ್ಟೆಂಟ್ ಚೇಂಜ್ ಆಗಲ್ಲ ಅದರಲ್ಲಿ ಸ್ಟೋರ್ ಆಗಿರೋ ಅಂತ ಕಂಟೆಂಟ್ ಹಾಗೆ ಇರುತ್ತೆ ಡೈನಮಿಕ್ ಅಂತ ಬಂದರೆ ಶೋರ್ ಆಗಿರೋಂಥ ಕಂಟೆಂಟ್ ಏನಾಗ್ತಾ ಇರುತ್ತೆ ಚೇಂಜ್ ಆಗ್ತಾ ಇರತ್ತೆ ಓಕೆ ನೆಕ್ಸ್ಟ್ ಎಚ್ ಡಿ ರ್ಯಾಮ್ ಅಂತಿದೆ ಆರ್ ಸಿಂಕ್ರೋನಸ್ ಡೈನಮಿಕ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಅಂತ ಫೈನಲ್ ಆಗಿ ಫೋರ್ತ್ ಡಿಫ್ರೆಂಟ್ ಟೈಪ್ ಆಫ್ ರ್ಯಾಮ್ ಯಾವುದಪ್ಪ ಅಂದರೆ ಡಿ ಡಿ ಆರ್ ಎಸ್ ಡಿ ರ್ಯಾಮ್ ಅಂತ ಡಬಲ್ ಡೇಟಾ ರಿಟ್ ಸಿಂಕ್ರೋನಸ್ ಡೈನಮಿಕ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಅಂತ ಓಕೆ ಈ ಫೋರ್ ಡಿಫ್ರೆಂಟ್ ಟೈಪ್ಸ್ ಆಫ್ ರ್ಯಾಮ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ರೆ ಮೆಮೊರಿ ಇದ್ ಕಂಪ್ಲೀಟ್ ಕಾನ್ಸೆಪ್ಟು ಕವರ್ ಅಪ್ ಆಗುತ್ತೆ ನೋಡಿ ಡಿ ರ್ಯಾಮ್ ಅಂತಿದೆ ಡೈನಮಿಕ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಕಾಮನ್ ಟೈಪ್ ಆಫ್ ಕಂಪ್ಯೂಟರ್ ಮೆಮೊರಿ ಚಿಪ್ ಇದು ತುಂಬ ಕಾಮನ್ ಆಗಿ ಯೂಸ್ ಮಾಡುವಂತಹ ಮೆಮೊರಿ ಚಿಪ್ ಯಾವುದು ಡಿ ರ್ಯಾಮ್ ಡೈನಮಿಕ್ ರ್ಯಾಮ್ ನೋಡಿ ಡೈನಮಿಕ್ ಅಂದ್ರೆ ಆಗಲಿ ಹೇಳಿದೆ ನಾನು ಇಟ್ ಕೀಪ್ಸ್ ಆನ್ ಚೇಂಜಿಂಗ್ ಚೇಂಜ್ ಆಗ್ತಾನೆ ಇರುತ್ತೆ ಇದು

ಥೌಸಂಡ್ಸ್ ಆಫ್ ಟೈಮ್ ಪರ್ ಸೆಕೆಂಡ್ ಒಂದು ಸೆಕೆಂಡ್ಗೆ ಥೌಸಂಡ್ಸ್ ಆಫ್ ಟೈಮ್ ಏನಾಗತ್ತೆ ಈ ರೀಫ್ರೆಶ್ ಆಪರೇಷನ್ ಏನಾಗ್ತಾ ಇರುತ್ತೆ ಆಟೋಮೆಟಿಕ್ ಆಗಿ ನಡೀತಾ ಇರತ್ತೆ ಡಿ ರ್ಯಾಮ್ ಈಸ್ ಸ್ಲೋ ಡೈನಮಿಕ್ ರ್ಯಾಮು ತುಂಬ ಸ್ಲೋ ಆಗಿರುತ್ತೆ ಬಿಕಾಸ್ ದಿ ರಿಫ್ರೆಶಿಂಗ್ ಟೇಕ್ಸ್ ಟೈಮ್ ಸೊ ಈ ಕಂಟಿನ್ಯೂಸ್ ಆಗಿ ರಿಫ್ರೆಶಿಂಗ್ ಆಗ್ತಾ ಇರೋದ್ರಿಂದ ಸೊ ಡಿ ರ್ಯಾಮ್ ಏನಾಗುತ್ತೆ ಸ್ವಲ್ಪ ಸ್ಲೋ ಆಗಿರತ್ತೆ ಆಕ್ಸಿಸ್ ಸ್ಪೀಡ್ ಆಫ್ ಡಿ ರ್ಯಾಮ್ ರೇಂಜಸ್ ಫ್ರಮ್ ಫಿಫ್ಟಿ ಟು ಒನ್ ಫಿಫ್ಟಿ ನಾನೊ ಸೆಕೆಂಡ್ಸ್ ಸೊ ಫಿಫ್ಟಿ ಟು ಒನ್ ಫಿಫ್ಟಿ ನೈನ್ ಸೆಕೆಂಡ್ಸ್ ಇರುತ್ತೆ ನಾನೊ ಅಂದರೆ ಟೆನ್ ಪವರ್ ಆಫ್ ಮೈನಸ್ ನೈನ್ ಅಂತ ಓಕೆ ಸೊ ಸೆಕೆಂಡ್ ಅಂದರೆ ನಾವು ಜಸ್ಟ್ ನಾನು ಒಂದು ಒಂದು ವರ್ಡ್ ಹೇಳಲಿಕ್ಕೆ ಸೆಕೆಂಡ್ ಆಗ್ಬಿಟ್ಟಿರುತ್ತೆ ಟೆನ್ ಪವರ್ ಆಫ್ ಮೈನಸ್ ನೈನ್ ಅಂದರೆ ಯು ಕ್ಯಾನ್ ಯು ಕಾಂಟೇಬಲ್ ಇಮ್ಯಾಜಿನ್ ದಟ್ ಒನ್ ಸೊ ಫಿಫ್ಟಿ ಟು ಒನ್ ಫಿಫ್ಟಿ ನೈನ್ ಸೆಕೆಂಡ್ಸ್ ಏನಾಗಿರುತ್ತೆ ಆಕ್ಸಿಸ್ ಸ್ಪೀಡ್ ಇರುತ್ತೆ ಯಾವುದೋ ಡಿ ರ್ಯಾಮ್ ಡೈನಮಿಕ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಇದು ಓಕೆ ನೆಕ್ಸ್ಟು ವಿ ಹ್ಯಾವ್ ಎಸ್ ರ್ಯಾಮ್ ಅಂತ ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಯೂಸ್ಡ್ ಇನ್ ಕ್ಯಾಶ್ ಮೆಮೊರಿ ಡ್ಯೂ ಟು ಇಟ್ಸ್ ಹೈ ಸ್ಪೀಡ್ ಸೊ ತುಂಬ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಯಾವುದು ಎಸ್ ರ್ಯಾಮ್ ಆಗ್ಲೇ ಹೇಳಿದೆ ನಾನು ಇಟ್ ಈಸ್ ಸ್ಟ್ಯಾಟಿಕ್ ಅಂತ ಮೀನ್ಸ್ ಕಾನ್ಸ್ಟೆಂಟ್ ಚೇಂಜ್ ಆಗೋಲ್ಲ ಇಟ್ ಡಸ್ ನಾಟ್ ನೀಡ್ ಕಾನ್ಸ್ಟೆಂಟ್ ರಿಫ್ರೆಶಿಂಗ್ ಕಂಟಿನ್ಯೂಸ್ ಆಗಿ ರಿಫ್ರೆಶ್ ಮಾಡೋ ನೆಸಿಟಿ ಇಲ್ಲ ದೇರ್ ಫೋರ್ ಇಟ್ ಈಸ್ ಫಾಸ್ಟರ್ ದೆನ್ ಡಿ ರ್ಯಾಮ್ ಡಿ ರ್ಯಾಮ್ ಸ್ವಲ್ಪ ಸ್ಲೋ ಆಗಿರತ್ತೆ ಏನಕ್ಕೆ ಸ್ಲೋ ಅಂದ್ರೆ ಅದರದು ಅದನ್ನ ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಾ ಇರಬೇಕಪ್ಪ ಅಂದ್ರೆ ನಾವು ರಿಫ್ರೆಶ್ ಮಾಡ್ತಾ ಇರಬೇಕು ವೆರ್ಯಾಸ್ ಎಸ್ ರಾಮ್ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಏನಕ್ಕೆ ಫಾಸ್ಟ್ ಅಂದ್ರೆ ಇದು ಇದನ್ನ ರೀಫ್ರೆಶ್ ಮಾಡೋ ನೆಸಿಟಿ ಇರೋಲ್ಲ ಎಸ್ ರ್ಯಾಮ್ ಇಸ್ ಮೋರ್ ಎಕ್ಸ್ಪೆನ್ಸಿವ್ ದೆನ್ ಡಿ ರ್ಯಾಮ್ ಕಂಪೇರ್ ಮಾಡಿದ್ರೆ ಡೈನಮಿಕ್ ರ್ಯಾಮ್ಗೆ ಕಂಪೇರ್ ಮಾಡಿದ್ರೆ ಸ್ಟಾಟಿಕ್ ರಾಮ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ತುಂಬ ಸ್ವಲ್ಪ ಕಾಸ್ಟ್ಲಿ ಅಂತ ಇಟ್ ಸ್ಟೋರ್ಸ್ ಇನ್ಫಾರ್ಮೇಶನ್ ಆಸ್ ಲಾಂಗ್ ಆಸ್ ಇಟ್ ಈಸ್ ಸಪ್ಲೇಡ್ ವಿತ್ ಪವರ್ ಸೊ ಪವರ್ ಸಪ್ಲೈ ನಾವು ಕೊಡ್ತಾ ಇದ್ರೆ ನಾವು ಎಷ್ಟು ಪವರ್ ಸಪ್ನ ಕೊಡ್ತೀವೋ ಅಷ್ಟವರೆಗೂ ಏನಾಗತ್ತೆ ಸ್ಟಾಟಿಕ್ ರಾಮ್ ಕಂಟೆಂಟ್ ನ ಸ್ಟೋರ್ ಆಗ ಸ್ಟೋರ್ ಮಾಡ್ತಾ ಇರತ್ತೆ ಇಲ್ಲ ಅಂದ್ರೆ ಅದನ್ನು ಲೂಸ್ ಮಾಡ್ಕೊಳತ್ತೆ ನೆಕ್ಸ್ಟ್ ದಿ ಆಕ್ಸಿಸ್ ಸ್ಪೀಡ್ ಆಫ್ ಎಸ್ ರಾಮ್ ರೇಂಜಸ್ ಫ್ರಮ್ ಟೂ ಟು ಟೆನ್ ನಾನು ಸೆಕೆಂಡ್ಸ್ ಓಕೆ ನೆಕ್ಸ್ಟ್ ಎಸ್ ಡಿ ರ್ಯಾಮ್ ಅಂತ ಸಿನ್ಕ್ರೋನಸ್ ಡೈನಮಿಕ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಅಂತ ನೋಡಿ ಇಟ್ ಈಸ್ ಎ ಟೈಪ್ ಆಫ್ ಡಿ ರಾಮ್ ಸೊ ಡಿ ರಾಮ್ ಡಿ ರ್ಯಾಮ್ ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತು ಡೈನಮಿಕ್ ರಾಮ್ ಅಂತ ಸೊ ಇದನ್ನ ಕಂಟಿನ್ಯೂಸ್ ಆಗಿ ಏನು ಮಾಡ್ತಾ ಇರಬೇಕು ರಿಫ್ರೆಶ್ ಮಾಡ್ತಾ ಇರಬೇಕು ನೋಡಿ ಈ ಡಿ ರ್ಯಾಮ್ನ ಏನ್ ಮಾಡಿದಾನಂದ್ರೆ ದಟ್ ಈಸ್ ಸಿನ್ಕ್ರನೈಸ್ಡ್ ಟು ದಿ ಸಿಸ್ಟಮ್ ಕ್ಲಾಕ್ ನಮ್ಮ ಒಂದು ಕಂಪ್ಯೂಟರ್ದು ಕ್ಲಾಕ್ ಏನಿರತ್ತೋ ಸೊ ಟೈಮಿಂಗ್ಸ್ ಏನಿರುತ್ತೋ ಈ ಒಂದು ಟೈಮಿಂಗ್ಸ್ಗೆ ಡಿ ರ್ಯಾಮ್ನ ಏನ್ ಮಾಡಿಬಿಡ್ತಾರೆ ಸಿಂಕ್ ಮಾಡಿರ್ತಾರೆ ಓಕೆ ನಮ್ಮ ಒಂದು ಸಿಸ್ಟಮ್ ಕ್ಲಾಕ್ಗೆ ಡಿ ರ್ಯಾಮ್ನ ನ ಮಾಡ್ತಾರೆ ಸಿಂಕ್ ಮಾಡಿರ್ತಾರೆ ಸೊ ಡಿ ರ್ಯಾಮ್ನ ನ ಕಂಟಿನ್ಯೂಸ್ ಆಗಿ ರಿಫ್ರೆಶ್ ಮಾಡ್ತಾ ಇರಬೇಕು ನಮ್ಮ ಒಂದು ಟೈಮಿಂಗ್ಸ್ ಯಾವ ತರ ನಡೀತಾ ಇರತ್ತೋ ಸಿಸ್ಟಮ್ ಕ್ಲಾಕ್ ಯಾವ ತರ ವರ್ಕ್ ಆಗ್ತಾ ಇರತ್ತೋ ಥರ ಡಿ ರ್ಯಾಮ್ ಏನಾಗ್ತಾ ಇರುತ್ತೆ ರಿಫ್ರೆಶ್ ಆಗ್ತಾ ಇರುತ್ತೆ ಸಿನ್ಸ್ ಇಟ್ ಈಸ್ ಸಿಂಕ್ರನೈಸ್ಡ್ ಟು ದಿ ಸಿ ಪಿ ಯು ಸಿ ಪಿ ಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಪ್ರೊಸೆಸರ್ ಗೆ ಸಿಂಕ್ ಆಗಿರೋದ್ರಿಂದ ಇಟ್ ನೋಸ್ ವೆನ್ ದಿ ನೆಕ್ಸ್ಟ್ ಸೈಕಲ್ ಇಸ್ ಕಮಿಂಗ್ ನೆಕ್ಸ್ಟ್ ಸೈ ಸೈಕಲ್ ಬರ್ತಾ ಇರೋದು ಏನಾಗುತ್ತೆ ಗೊತ್ತಾಗ್ಬಿಡತ್ತೆ ಬಿಕಾಸ್ ಇಟ್ ಈಸ್ ಹೇಗ್ ಗೊತ್ತಾಗದಂದ್ರೆ ಸಿಸ್ಟಮ್ ಕ್ಲಾಕ್ ಏನಾಗ್ಬಿಟ್ಟಿರುತ್ತೆ ಸಿಂಕ್ ಆಗ್ಬಿಟ್ಟಿರುತ್ತೆ ಪ್ರತಿ ಒಂದು ಸೆಕೆಂಡ್ ಏನು ಇನ್ಸ್ಟ್ರಕ್ಷನ್ಸ್ ಬರ್ತಾ ಇರತ್ತಂತ ಸೊ ಎಸ್ ಡಿ ರ್ಯಾಮ್ಗೆ ಗೆ ಗೊತ್ತಾಗ್ಬಿಡತ್ತೆ ಹೇಗ್ ಗೊತ್ತಾಗದಂದ್ರೆ ಡಿ ರ್ಯಾಮ್ ನ ಸಿಸ್ಟಮ್ ಕ್ಲಾಕ್ ಗೆ ಏನ್ ಮಾಡಿರ್ತಾರೆ ಸಿಂಕ್ ಮಾಡಿರ್ತಾರೆ ಅಂಡ್ ಹ್ಯಾಸ್ ದಿ ಡೇಟಾ ರೆಡಿ ಒನ್ ದಿ ಸಿ ಪಿ ಯು ರಿಕ್ವೆಸ್ಟ್ ಇಡ್ ಓಕೆ ರೆಡಿ ಆಗಿರೋದ್ರಿಂದ ಸೊ ಡೇಟಾ ಏನಾಗ್ತಾ ಇರುತ್ತೆ ಎಕ್ಸಿಕ್ಯೂಷನ್ ಆಗ್ಬಟ್ ಸಿ ಪಿ ಯು ರಿಕ್ವೆಸ್ಟ್ ಆಗಿದಾಗ ರೆಡಿ ಆಗಿರುತ್ತೆ ಓಕೆ ದಿಸ್ ಇನ್ಕ್ರೀಸಸ್ ಎಫಿಷಿಯನ್ಸಿ ಬೈ ರೆಡ್ಯೂಸಿಂಗ್ ಸಿಪಿಯು ವೈಟಿಂಗ್ ಟೈಮ್ ಎಫಿಶಿಯನ್ಸಿ ಅಂದರೆ ಲೈಕ್ ಪರ್ಫೆಕ್ಷನ್ ಅಂತ ಏನು ಮಿಸ್ಟೇಕ್ ಇಲ್ದಿರ ತುಂಬಾ ಫಾಸ್ಟ್ ಆಗಿ ಏನಾದರೂ ಕೆಲಸ ಮಾಡ್ತಿದ್ರೆ ಅಂತ ಓಕೆ ಒನ್ ಆರ್ ಎಸ್ ಡಿ ರಾಮ್ ಅಂತ ಡಬಲ್ ಡೇಟಾ ರೇಟ್ ರ್ಯಾಂಡಮ್ ಸಾರಿ ಡಬಲ್ ಡೇಟಾ ರೇಟ್ ಸಿಂಕ್ರೋನಸ್ ಡೈನಮಿಕ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಅಂತ ಸೊ ಇಟ್ ವರ್ಕ್ಸ್ ಸೇಮ್ ಆಸ್ ಎಚ್ ಡಿ ರ್ಯಾಮ್ಸ್ ಎಸ್ ಡಿ ರ್ಯಾಮ್ ಯಾವ ಥರ ಕೆಲಸ ಮಾಡತ್ತೋ ಅದೇ ಥರ ಕೆಲಸ ಮಾಡುತ್ತೆ ಬಟ್ ಡಿ ಡಿ ಆರ್ ಎಚ್ ಡಿ ಆರ್ ರ್ಯಾಮು ಡೇಟಾ ಟ್ರಾನ್ಸ್ಫರ್ ರೇಟ್ ಏನಾಗಿರುತ್ತೆ ಡಬಲ್ ಆಗಿರುತ್ತೆ ವೆನ್ ಕಂಪೇರ್ ಟು ಎಚ್ ಡಿ ರ್ಯಾಮ್ ಎಸ್ ಡಿ ರ್ಯಾಮು ಸೊ ಒನ್ ಸೆಕೆಂಡಲ್ಲಿ ಮಾಡ್ತಿದ್ರೆ ಲೈಕ್ ಸಾರಿ ನಾಟ್ ಒನ್ ಸೆಕೆಂಡ್ ಸೊ ಎಸ್ ಡಿ ರ್ಯಾಮ್ ಏನು ಕೆಲಸ ಮಾಡ್ತಿರತ್ತೋ ಆ ಕೆಲಸನ ಡಿ ಡಿ ಆರ್ ಎಚ್ ಡಿ ರ್ಯಾಮ್ ಏನು ಮಾಡುತ್ತೆ ಟ್ವೈಸ್ ಮಾಡುತ್ತೆ ಅದಕ್ಕಿಂತ ಜಾಸ್ತಿ ಕೆಲಸನ ಏನು ಮಾಡುತ್ತೆ ಸೇಮ್ ಟೈಮಿಂಗ್ಸಲ್ಲಿ ಕೆಲಸ ಮಾಡುತ್ತೆ ಓಕೆ ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಕಂಪ್ಯೂಟರ್ ಮೆಮೊರಿ ಟಾಪಿಕ್ ಫ್ರಮ್ ದಿ ಫಸ್ಟ್ ಚಾಪ್ಟರ್ ದಟ್ ಈಸ್ ಟಿಪಿಕಲ್ ಕಾನ್ಫಿಗುರೇಷನ್ ಆಫ್ ಕಂಪ್ಯೂಟರ್ಸ್ ಐ ಗೆಸ್ ಈ ಒಂದು ವಿಡಿಯೋ ಕಂಪೇರ್ಡ್ ಟು ದಿ ಪ್ರಿವಿಯಸ್ ವಿಡಿಯೋಸ್ ತುಂಬ ಟೈಮ್ ತೊಗೊಳಿದೆ ಅನ್ಕೊಂತೀನಿ ಬಿಕಾಸ್ ಎಂಟೈರ್ ಕಂಪ್ಯೂಟರ್ ಮೆಮೊರಿ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಿಸಿದ್ದೀನಿ ದಟ್ಸ್ ದ ರೀಸನ್ ಇಟ್ ಈಸ್ ವೆರಿ ಲೆಂತಿ ಸೊ ಟೂ ವೀಡಿಯೋಸ್ ಮಾಡೋದಕ್ಕಿಂತ ಒಂದು ಒಂದು ಅಲ್ಲಿ ಕಂಪ್ಲೀಟ್ ಮಾಡೋಣ ಅನ್ಕೊಂಡೆ ಐ ಹೋಪ್ ಇಲ್ಲಿ ಎಕ್ಸ್ ಈ ವಿಡಿಯೋ ಎಕ್ಸ್ಪ್ಲೈನ್ ಮಾಡಿರೋಂತಹ ಟಾಪಿಕ್ ಎಲ್ಲ ಕಾನ್ಸೆಪ್ಟ್ಸ್ ಎಲ್ಲ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊತೀನಿ ಓಕೆ ಕೈಂಡ್ಲಿ ಈ ಒಂದು ವಿಡಿಯೋ ಲೆಸನ್ಸ್ನ ನಿಮ್ಮ ಒಂದು ಪಿ ಯು ಫ್ರೆಂಡ್ಸ್ ಯಾರು ಇರ್ತಾರೋ ಅವ್ರ ಜೊತೆ ಶೇರ್ ಮಾಡಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಎಸ್